ಡ್ರೈವರ್ ಮಂದಿನ ಹಿಂಗ್ರಿ, ರಾತ್ರೆಲ್ಲ ಗಾಡಿ ಹೊಡಿತಾವ, ಹಗಲೊತ್ನ ಮಕ್ಕೊಂತಾವು. ನಾನೇನೋ ಮಾತಾಡ್ಬೇಕಂತಿದ್ದೆ, ಸಿಗವಲ್ಲ. ರಂಗಿ, ಹಾಯ್ ಮೇರಿ ಜಾನ್. ರಂಗಿ ಬಂತಲ್ಲ, ಇದು ಅರ್ಧಮರ್ಧ ಗಂಡಸ. ಬರ್ಲಿ ಬರ್ಲಿ. ಮೇರಿ ಜಾನ್ ರಂಗಿ, ಅಲ್ಲಿನ ನೋಡಿದೆ, ಇಲ್ಲಿನ ನೋಡಿದೆ, ಎಲ್ಲೂ ಸಿಗ್ಲಿಲ್ಲ. ಅಷ್ಟೆಂಡ್ ನೋಡಿದೆ, ಬಸ್ ಸ್ಟ್ಯಾಂಡ್ ನೋಡಿದೆ, ಎಲ್ಲೂ ಸಿಗ್ಲಿಲ್ಲ. ಅಲ್ಲಿನ ನೋಡಿದೆ, ಇಲ್ಲಿನ ನೋಡಿದೆ, ಎಲ್ಲೂ ಸಿಗ್ಲಿಲ್ಲ. ಅಷ್ಟೆಂಡ್ ನೋಡಿದೆ, ಬಸ್ ಸ್ಟ್ಯಾಂಡ್ ನೋಡಿದೆ, ಎಲ್ಲೂ ಸಿಗ್ಲಿಲ್ಲ. ಹರಕ್ನಳ್ಳಿ ಬಂಗಳ್ಳಿ ತಿಮ್ನಳ್ಳಿ ಎಲ್ಲ ಸುತ್ತಾಡ್ದೆ, ಹರಕ್ನಳ್ಳಿ ಬಂಗಳ್ಳಿ ತಿಮ್ನಳ್ಳಿ ಎಲ್ಲ ಸುತ್ತಾಡ್ದೆ. ಅಲ್ಲಿಯೂ ನೋಡಿದೆ, ಇಲ್ಲೂ ನೋಡಿದೆ, ಎಲ್ಲೂ ನೀನು ಸಿಗ್ಲಿಲ್ಲ. ಅಲ್ಲಿನ ನೋಡಿದೆ, ಇಲ್ಲಿನ ನೋಡಿದೆ, ಎಲ್ಲೂ ಸಿಗ್ಲಿಲ್ಲ. ಅಷ್ಟೆಂಡ್ ನೋಡಿದೆ, ಬಸ್ ಸ್ಟ್ಯಾಂಡ್ ನೋಡಿದೆ, ಎಲ್ಲೂ ಸಿಗ್ಲಿಲ್ಲ. ರಂಗಿ ನಿನ್ಮ್ಯಾಲಿ ನನಗ ಮನಸೈತೆ, ಕಣ್ ತುಂಬ ನಿನ್ನ ಬೊಂಬೆ ತುಂಬೈತೆ. ಕಳ್ಳಿಯ ಸಾಲ್ಯಾಗ ಮುಳ್ಳಿನ ಬೇಲ್ಯಾಗ ಕಣ್ಣನ್ನು ಹೊಡೆದದ್ದು ನೆನ್ನ. ಮತ್ ನಾ ಮಣ್ಣು ಕಣ್ಣು ಹೊಡೆದಿನಿ ನಿನಗ, ಅದಕ್ಕೆ ಹಂಗ ಆತದ. ಯಾವಾಗ ಹೊಡೆದೆ ಕಣ್ಣು ನನಗ? ಅಯ್ಯ, ನೀ ಅರಿವಿ ತೊಳೆಗ ಮುಂದೆ ಮುಂದೆ ಹೊಂಟಿದ್ದೆ, ನಾ ಹಿಂದಿನ ಹೊಡೆದಿಲ್ಲೇನು? ಮತ್ತ ಮತ್ತ ಹಿಂದ್ ಹೊಡೆದ್ರೆ ನನಗೆ ಗೊತ್ತಾಗತ್ತೆ ಮುಂದ. ಅಯ್ಯ, ನಾವ್ ಹಿಂದ್ ಹೊಡೆದ್ರೆ ಮತ್ತೆ ಹಿಂಗಾಗಿರೋದು. ಯಾಕಾರಂಗಿ ಉಮಾಕೆ ನಿಂತಿಲ್ಲ? ನಿನ್ನ ಸಲುವಾಗಿ ನಿಂತಿದ್ನೆ ಅದಾದು. ಅಂತೂ ನಾನು ನಿನಗೆ ಬೇಕಾಗಿ ನಾನು ಬರ್ದ. ಅಯ್ಯಯ್ಯೋ, ಬೇಕಾಗಿ ನಿಂತ ಕೇಳ್ತಿಯಲ್ಲ. ಅಯ್ಯ ದಾದು, ನಿನ್ ಫೋಟೋ ಇದ್ರೆ ಕೊಡ್ತೀಯ? ಯಾಕ ದೇವ್ರ ಕೊನೆಗಿಟ್ಟು ಪೂಜೆ ಮಾಡಕ? ಇಲ್ಲ, ಬಚ್ಚಲು ಮೊರೆಯಾಗಿಟ್ಟು ಬೆಳಗಾಕ. ಹಿಡಿದು ಪುರ್ರಂಶ ನಿನ್ನ ಏನ ನಿನ್ನ ಬಿದ್ದಾಡಿ, ಊರು ಬಿದ್ದಾಡಿ. ಬಚ್ಚಲ ಮನೆ ಇಡಕ್ಕೆ ನಮ್ಮ ಫೋಟೋನ ಅಷ್ಟೊಂದು ಗಲೀಜ್ ಆಗತ್ತನ? ನಮಗೂ ಚಲೋ ಆಯ್ತು ಬಿಡು, ನಮ್ದು ಫೋಟೋ ಪೂಸಟ್ಟಿ ಬುಟ್ರ ಸರ್ವಿಸಿಂಗ್ ಆಕತ್ತಿ. ಬುಟ್ರ ಸರ್ವಿಸಿಂಗ್ ಅಂದ್ರ ಪೈಪ್ ಹಿಡಿದು ನೀರು ಹೊಡಿತಾರಲ್ಲ, ಅದು ವಾಟರ್ ಸರ್ವಿಸಿಂಗ್. ಇದು ಬಚ್ಚಲಾಗ 15 ನಿಮಿಷಕ್ಕೊಮ್ಮೆ ಅರ್ಧಾಶ್ರಮ ಪುಳು 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 ನೀರು ಬೀಳ್ತಿರ್ತಾವ, ಇದು ಬುಟ್ರ ಸರ್ವಿಸಿಂಗ್. ಇದು ಬುಟ್ರ ಸರ್ವಿಸಿಂಗ್ ಗೊತ್ತಿಲ್ಲ ನಿನಗೆ? ನೀ ಪಕ್ಕ ಹೆಂಗಸಲ್ ಬಿಡು. ಹಂಗಂದ್ರೆ ಇದು ಹೆಂಗಸಿಗೆ ಬುಟ್ರ ಸರ್ವಿಸಿಂಗ್ ಏನ ಸಂಬಂಧ? ಅಯ್ಯ, ಇಂಥ ವಿಷಯದಾಗ ಪಿ ಎಚ್ ಡಿ ಮಾಡಿದ ಮಗನ ರಂಗಿ. ಕೊಳಕ ಹಳೆ ಕೊಳಕ, ಬರ್ರಿ ಇದ್ರಾಗ ಇದ್ರಾಗ ಸರ್ವಿಸ್ ಮಾಡ್ದವನಿ ರಂಗಿ. ಏನ್ ಹೇಳ ಮತ್ತ? ನಾನು ಇದೀನಲ್ಲ, ಗಂಡ ಹೆಣ್ಣ. ಅಯ್ಯ, ಏನ್ ಎಮ್ಮೆ ಯಾಕ ನೀನಲ್ಲ ಇದೀನಲ್ಲ ಅಂತ? ಅಯ್ಯ, ಹೊಡಿತಾನ ಒಂದು ಗಜ್ಜು ಶಿರಾಪಿಟ್ಟು ಒಳ್ಳೆ ಕಲ್ತಾನ. ಹಂಗಲ್ಲ ನೀನ, ನಾನು ಇಲ್ಲಿ ಇದೀನಲ್ಲ ಅಂದೆ. ಇದ್ದೀನಲ್ಲ ಕೆಳಗ ಒತ್ತದಕ್ಕ. ಅಯ್ಯ, ಒತ್ತಿಸ್ಕೊಂಡು ಒತ್ತಿಸ್ಕೊಂಡೆ ಹಿಂಗಾಗಿ ನಾನು ನೀನ ಬೇಕಾದ್ರೆ ಒತ್ತಿಸಿ ಹೋಗು ರಂಗಿ. ಮತ್ತ ನಾನು ಮದುವೆ ಆಗ್ಬೇಕಂತ ಮಾಡೀನಿ. ಮದ್ವೆ ಮಾಡ್ಕೊಂತೀಯ? ಅಯ್ಯ, ಮಾಡ್ಕೊಳ ಯಾರು ಬೇಡ ಅಂತಾರ? ಒಂದು ಹಾ ಚಲೋ ಒಂದು ಹುಡುಗನ ಹುಡುಕ್ಲ. ಹೊಡಿತಾನೆ ಒಂದು ಗಜ್ಜು ಮತ್ತು ಅದಕ್ಕ ಬಂದಲ್ಲ ಯಾಕ? ಏನ ನಿನ್ನ ದಿಕ್ಕೇಡಿ, ಹುಡುಗನ ಹುಡುಕಾಕ ನಾ ನಿನಗೆ ಹೆಂಗೂ ಸಲ್ಲ. ನಾನು ಪಕ್ಕ ಗಾಂಡು ಸದಿನಿ. ನಿನ್ನ ಬಾಯ ಗಂಡಸು ಅನ್ನು ಗಾಂಡು ಸಲ್ಲದು. ಯವ್ವ, ರೊಕ್ಕಿದ್ರೆ ಗಂಡಸು, ಇಲ್ಲಾಂದ್ರೆ ಗಾಂಡು ಸಬ. ಯವ್ವ, ನಮ್ಮ ಪರಿಸ್ಥಿತಿ ಹಂಗೆ ಆಗೈತೆ, ನಿನಗೇನು ಗೊತ್ತೈತಿ? ಬೇಡ, ಬರಬೇಡ. ಹೌದಿಲ್ಲ, ಬರಬೇಡ, ಹೌದಿಲ್ಲ. ಕಣ್ಣೇ ಹುಡುಕ್ಲ. ನೀನು ಹುಡುಕ್ಯಾಡ ಬೇಡ, ಎಲ್ಲ ನಾನು ಹುಡುಕ್ಯಾಡ್ಕೊಂಡೀನಿ. ಇಲ್ಲಿ ಅದಾಳ, ಗಿಡ್ಡಿ ಅದಾಳ, ಆಮೇಲೆ ಒನ್ನಮುನಿ ಮರಾಠಿ ಟೈಪ್ ಬರೀ ಸೀರಿನ ಉಡ್ತಾಳ, ಒಳ್ಳ ಬೋರ್ ಮಾಡ್ಸಾರ ಹಾಕೊಂತಾಳ. ಹ್ಯಾ ಚೈಗೆ, ಹಾಯ್ ಮೇರಿ ಲೈಲಾ, ಕ್ಯಾ ತೇರಾ ಸಾಟ, ಟ್ರ್ಯಾಕ್ಟರ್ ಕಮಾನ್ ಕಾ ಪಾಟ, ತೇರಿ ಜುಲ್ಪೋ ಕು ದೇಖ್ ಕರ ಹಮಕೋ ಮುನ್ಸಿಪಾಲ್ಟಿ ಝಾಡೂ ಕಾ ಯಾದ್ ಆ ರಹಾ ಹೈ. ಹಾಯ್ ಮೇರಿ ದಿಲ್ ಕಿ ಜಿಗರ್, ದಿಲ್ ಸೆ ದಿಲ್ ಮಿಲಾನಾ ಚಾಹತಾ ಹೂ, ಮಗರ್ ದಿಲ್ದಾರ್ ನಹೀ ಮಿಲ್ ರಹೀ. ಅಚ್ಛಾ, ಯೇ ಗಾಂವ್ ಮೇ ಏಕ್ ಬಡಾ ತಾಜ್ ಮಹಲ್ ಬನಾನಾ ಚಾಹತಾ ಹೂ, ಮಗರ್ ಜಾಗಾ ನಹೀ ಮಿಲ್ ರಹೀ. ಹಾಯ್ ಮೇರಿ ಲೈಲಾ, ತೇರಾ ದಿಲ್ ಕಾ ಕರೆಂಟ್ ಸೇ ಮೇರಾ ದಿಲ್ ಕಾ ಬಲ್ಬ್ ಜಲ್ ರಹಾ ಹೈ, ಮಗರ್ ತು ದೂಸರೋ ಕಾ ಲೈನ್ ದಿಯಾ, ಮೇರಾ ದಿಲ್ ಕಾ ಬಲ್ಬ್ ಉಡ್ ಜಾತಾ ಹೈ. ಓಹೋ ಕಿತ್ನಾ ಹಸೀನ್ ಚೆಹರಾ, ಕಿತ್ನಿ ಪ್ಯಾರಿ ಆಂಖೇ, ಕಿತ್ನಾ ಹಸೀನ್ ಚೆಹರಾ,
कितनी प्यारी आंखें, कितनी प्यारी आंखों से जो लगता प्यार, खुद रब ने बनाया होगा फुर्सत से तुझे मेरे यार, खुद रब ने बनाया होगा फुर्सत से तुझे मेरे यार। इले आई थी इले नीने नीने ननगेल्ला नीने मातु नीने मनसेल्ला नीने 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 ननगेल्ला नीने मातु नीने मनसेल्ला नीने नन्न एदेय तुम्बा निन्न बिंब ताने नीने इरद मेले ना हेगे इरली हेले जाने नीने नीने ननगेल्ला नीने ಮಾತು ನೀನೇ ಮನಸ್ಸೆಲ್ಲ ನೀನೇ ನೀನಾ ನಾನಾ ಓ ನೀನಾ ನೋಡಿ ಕಿನಿ 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 ಇಕಿನ ಯಾಕೆ ಹೇಳೋ ನನಗ ಇತ್ತಿತ್ತಲಾಗಿ ಹೆಂಗಸರ್ ಕಂಡ್ರೆ ಯಾಕೆ ವಾಂತಿ ಬರಕ್ಕೆ ಬೇಡ ಏನೈತ ನಿಮ್ಮ ಹೆಣ ಎತ್ಲಿ ದೂರ ನೋಡಿದ್ರೆ ನಮ್ಮ ಕಣ್ಣಿಗೆ ಚಂದ ಕಾಣಿದ್ರೆ ಹತ್ರ ಹಸರ ವಾಂತಿನ ಚಾಲ ಆಗೈತಿ ಇವತ್ತು ಮುಂಜಾನೆ ಮೂರ್ ಸಲ ಹಸರ ವಾಂತಿ ಮಾಡ್ಕೊಂಡಿ ಐಕಿನ ಏನ ಆನೇನ ದಿಕ್ಕೇಡಿ ಏನಿದು ಪ್ರೀತಿ ಮಾಡೋ ಸ್ಟೈಲ್ ಏನ ಕಬಡ್ಡಿ ಹಿಡಿಯೋ ಸ್ಟೈಲ್ ಹುಡ್ತಾ ಹುಂಚಿಕಾಯ ಅಂತಂದ್ರು ಇದು ಪ್ರೀತಿ ಮಾಡೋದ ಹಿಂಗ ನಾವು ಯವ್ವ ಮತ್ತ ಬಳಿ ಯಾಕ ಮ್ಯಾಲೆ ಇರ್ಸಿದಿ ಮತ್ತ ನಿನ್ನ ಪ್ರೀತಿ ಮಾಡೋ ಮುಂದ ನಾ ಹಿಂಗ ಕೈ ಹಾಕದಾಗ ಬಳಿ ಸಪ್ಪಳಾಗಿ ಮೂರ್ ಮಂದಿಗೆಲ್ಲ ಗೊತ್ತಾಗಿ ನಮಗೆಲ್ಲ ತೊಂದ್ರೆ ಆಗುದಿಲ್ಲ ಹೌದಲ್ಲ ಮತ್ತ ಈ ಮಗಳಿಗೆ ಗೊತ್ತಾಗ ಮತ್ತ ಇವ್ರು ಎದ್ದು ಬಂದು ಓದಿಬಾರ್ದು ಮತ್ತ ಸೀರೆ ಯಾಕ ಸೊಂಟಕ್ಕೆ ಶಿಕ್ಷಿದಿ ನೀನ ವಿಚಾರ ಮಾಡು ನಾವಿಬ್ರು ಹತ್ರ ಹತ್ರ ಕುಂತಾಗ ಸೀರೆ ಸೇರಿ ಗಡ್ಡ ಬಂದು ಊರ್ಲ ಹಾಕೊಂಡಂಗ ಆಗೋದಿಲ್ಲ ಅದು ಹೌದಲ್ಲ ಯವ್ವ ನಮ್ಮ ಮನೆಗ ಮನ್ ಹಿಂಗಾಗಿತ್ತ ಇಕ್ಕಿನ ಹೆಂಗಾಗಿತ್ತ ಇವನ ಒಂದ್ ಹೆಣಮಗಳಿಗೆ ಕಣ್ ಹೊಡೆದಿದ್ದ ಆಕಿ ಬಡ ಬಡ ಅವನ ಹಂಗಾತ ಮಲಗಿಸಿ ಅವನ ಎದಿ ಮೇಲೆ ಕುಂತು ಅಕ್ಕಿಂದು ಅವನು ಬಾಯಿಗಿಟ್ಟಿದ್ಲು ಏನ ಚಪ್ಪಲ್ ಮತ್ತೆ ನೀ ಆಮೇಲೆ ಕೆರಗೆ ಇಡಬಾರ್ದು ಅಂತ ಹೆದರಿದ್ ನಾನು ಮುಟ್ಟ ಮೇಡ ನೀನು ಹೆಣ ಎತ್ಲಿ ನನ್ನ ಕುದುರಿ ಜಡ್ ಐತಿ ಮುಟ್ಟಿದ್ರ ಏನು ಮನೆ ಮಾಡ್ತೀಯ ಹೌದು ಯಾಕಂದ್ರೆ ಮುಟ್ಲಾರ್ದ ಪ್ರೀತರ ಹೆಂಗ್ ಮಾಡೋದು ನಮ್ದು ಏನಿದ್ರು ಬರೀ ರಿಮೋಟ್ ಕಂಟ್ರೋಲ್ ಮೇಲೆ ಹೋಗ್ಲಿ ಮತ್ತ ನಾಳೆ ನೀ ನನ್ ಬಿಟ್ಟು ನೀ ಯಾವ್ದಾರ ಮಾವನ ಜೊತೆಗೆ ನೀ ಮದ್ವೆಯಾಗಿ ಹೋಗ್ಬೇಕು ನಾ ನಿನ್ ಬಿಟ್ಟು ನಾ ಯಾವಕ್ಕರ ಜೊತೆಗೆ ಮದ್ವೆಯಾಗಿ ನಾ ಹೋಗ್ಬೇಕು ಅಕ್ಕಿ ಬಂದ್ ಬಂದಾಕಿ ನನ್ನ ರಿಮೋಟ್ ಕಂಟ್ರೋಲ್ ಹಿಚಿಕೆ ನೋಡಿ ಏನ್ ಲಾಭ ಹಾಡಿ ನಿನ್ ರಿಮೋಟ್ ಕಂಟ್ರೋಲ್ ಆಗಿ ಏನು ಇಲ್ಲ ಇಲ್ಲ ಅಂತಂದು ಅಕ್ಕಿ ಮತ್ತೆ ಯಾವ್ದಾರ ಮಾವನ ಜೊತೆ ಮುಡಿಸಲ್ಲ ತಗೊಂಡಕ್ಕೆ ಓಡ್ ಹೋಗ್ಬೇಕು ನೋಕೋಗೆ ಏ ಬಹುತ್ ಘೋರ್ ಹೋತ ಪೈಲ ದೂರ್ ದೂರ್ ಕರಿಂಗೆ ಬಾದ್ ಹತ್ರ ಹತ್ರ ಕರಿಂಗೆ ನನಗೆ ಪ್ರೀತಿ ಮಾಡ್ಬೇಕಂದ್ರೆ ಏನಾರ ಒಂದ್ ಹಿಡ್ಕೊಳಕ್ ಬೇಕು ಮತ್ತೆ ಏನೂ ಸಿಗ್ಲಿಲ್ಲ ಅಂದ್ರೆ ಅದನ್ನ ಹಿಡಿಬೇಡ ಇದನ್ನು ಹಿಡಿಬೇಡ ಬ್ಯಾರಿ ಏನ್ ಹಿಡ್ಕೊಂಡು ಪ್ರೀತಿ ಮಾಡಲ್ಲ ನೀಗ ಯಾಚೆ ತುದಿ ಪಕಡ್ ತುದಿ ತುದಿ ಇದಿಷ್ಟ ಅಯ್ಯೋ ನೀ ಎಷ್ಟಂತ ಕಣ್ತಿ ಗೊತ್ತಾ दूर से देखा कितनी हसीन थी कितनी हसनी हाय दूर से देखा कितनी हसीन थी बुरका खोल के देखा बिगड़ी हुई मशीन थी शायरी प्रीति सुख गोतिया ಸಿಹಿ ಅಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ ಬಾಡ್ಕೋ ಹಳೆ ಬಾಡ್ಕೋ ಏನಾಗ್ತಾನೆ ಢಿಂಕ್ಳಿ ಊರು ಢಿಂಕ್ಳಿ ಊರು ಟಂಕ್ಳಿ ಊರು ಟಂಕ್ಳಿ ಊರು ಹೊಡಕ್ ಸೌಂಡ್ ಬಾಕ್ಸ್ ಊರು ಹೊಡಕ್ ಸೌಂಡ್ ಬಾಕ್ಸ್ ಏನಾ ನಿನ್ನ ದಿಕ್ಕೇಡಿ ಪ್ರೀತಿ ಮಾಡ್ತಿದ್ರೆ ಮಾಡ್ತೇನೆ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಏನ ಮನೆ ಹತ್ರ ಕರೆದು ಗಾಣಿಸೋದು ಮರ್ಯಾದೆ ತೆಗಿಬಾರ್ದು ಬಾಡ್ಕೋ ಸುಮ್ನೆ ಹೋಗಲ್ಲ ತಲೆ ಕೆಡಿಸಬೇಡ ಅಯ್ಯೋ ನಿನ್ ತಲೆ ಕೆಟ್ಟ ಒಳಗಿನ ಮೆದಳ ಕೆಟ್ಟದ ಹೋಗು ಅಯ್ಯೋ ಸುಮ್ನೆ ಹೋಗಲ್ಲ ಹಳಸಿದ ಉಪ್ಪಿಟ್ಟ ಹೌದಲ್ಲ ನಮ್ದು ಉಪ್ಪಿಟ್ಟು ಹಳಸೈತಿ ಮುಕ್ಕಿ ಇರಲ್ಲ ಒಡಕ್ ತೂತಿನ ರಬ್ರಿ ಹೌದಲ್ಲ ನಮ್ದು ರಬ್ರಿ ತೂತಿನ ಐತಿ ಯಪ್ಪ ಹೋಗಲ್ಲ ಹಿಜಡಿಯ ಹೊಳೆ ಹಿಜಡಿಯ ಹೋಗಂದ್ರೆ ಹೋಗವಲ್ಲ ಕೈಲಿ ಹಿಂಗಾಗ್ಯ ನೋಡಂಗ ಹಿಜಡಿಯ हे बात तुमको कौन बोले
वो मामू बोले। वो मामू झूठ बोले है। क्यों? कल रात को मुझे घर को बुलाया था वो मामू। कई को मालूम नहीं, मैं नहीं गया उसके घर, झूठ बोले मामू ने। ये रूड़ा भाई क्या? वो मामू तुझे दोनों मिला को पुर्र कम ने कर। या का ना या का? बंदा रंगा। नोड रंगा वक्का। अक्का? ये न मारा तो वाह। केलस गीट ले लान मेला अक्का नरन बुको चेगा वरन बको। नन। ये वत इंद नी नम दौड़ा भी दंगा वाह। दौड़ा वाह? अया या। दौड़ा वाह? हेल मगना। दौड़ा वाह? अया ना मगना हेल। ಇಲ್ಲೇ ಹಿಂದ ಒಂದ್ ತಾಸ್ ಲವ್ ಮಾಡೋ ಮಾರ ಇಲ್ಲ ಹಂಗ ಕಾಣಿ ಹೇಳ ಕೂರಂಶ ನೀನ ಏನ್ ದೊಡ್ಡವಂದ್ರೆ ನೀನು ನಮ್ಮ ಅವನ ಅಕ್ಕಾದೆ ನೀನು ಅಯ್ಯ ನಾವು ಆಂಧ್ರದಾಗ ದೊಡ್ಡವ ಚಿಗವ್ ಅಂತ ಹೆಸರಿಟ್ಟಿರ್ತೀವಿ ಏನ್ ದೊಡ್ಡ ತ್ರಿಪುರ ಸುಂದರಿಕಿ ಹೋಗ ನೀನ ಈಗ ಒಂದು ಫೋನ್ ಹೊಡೆದ್ನಪ್ಪ ಅಂದ್ರ ಈ ಹಿಂದಿ ಚಿತ್ರನಟಿ ಓಡ್ ಬರ್ತಾಳ ಕಮ್ರಿಷಂಗ್ ಕಂಪೂರ್ಣಿಯ ಕಮ್ರಿಷಂಗ್ ಕಂಪೂರ್ಣಿಯ ಕರಿಷ್ಮಾ ಕಪೂರ್ ಅನ್ನ ಹಾಕಿದ ಅವ್ರ ದೊಡ್ಡವನ ಮಗಳಿಗೆ ಕಮ್ರಿಷಂಗ್ ಕಂಪೂರ್ಣಿಯ ಮನೆ ಬಂದಿದ್ಲು ನಾನಾ ಬಲ್ಲಂದೆ ಅಕ್ಕಿಂದ ಅಗಲಿತ್ತು ಬಾಯಿ ಮತ್ ನಾಳೆ ಅಕ್ಕಿಗೆ ನನಗೆ ಜಗಳ ಹತ್ತಿದ ಗಬಕನ ಒಳಗೆ ನುಂಗಿಲ್ಲ ಅಂದ್ರೆ ಏನು ಮಾಡ್ಲಿ ಅದ್ರ ಹೆಣ ಎತ್ತಲಿ ಅದ್ರ ಬಾಯಾರ ಬಾಯಿ ಹಬ್ಬ ಅವನು ಬಾಯಿ ತಂಗಿದ್ ಸ್ಟ್ರಗಲ್ ಹಂಗ ಮತ್ತೆ ಇಕ್ಕಿ ಬಂದಿದ್ಲ ಇಕ್ಕಿನ ಬಂದಿದ್ದ ಇಕ್ಕಿ ರವಿನಾ ಟಾಮ್ 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 ಅಂದ್ರೆ ಹತ್ಕೊಂಡು ಗಾಡಿ ಅದು ರವಿನಾ ಟೆಂಡರ್ ನನ್ನ ಇಲ್ಲ ಅವ್ರವು ಇಕ್ಕಿನ ಟಾಮ್ ಟಾಮ್ ನಾಗ ಹಡಿದ್ಲು ಅಂತ ಇಕ್ಕಿ ರವಿನಾ ಟಾಮ್ ಟಾಮ್ ಬಂದ್ಲು ಅಕ್ಕಿಂದ ಉದ್ದಿತ್ತು ನಾ ಅಕ್ಕಿನ ಅಲ್ಲಂದೆ ಏನ್ ಉದ್ದಿತ್ತು ಜಡಿ ಮತ್ತ ನಾಳೆ ಉರ್ಲಿಗೆ ಹಾಕಿ ಸಾವಿರದ ಅಂತ ಅಕ್ಕಿನ ಅಲ್ಲಿ ನಾನು ನೋಡು ರಂಗವಕ್ಕ ಇಂಥ ಪೀಸು ಮತ್ತೆ ಎಲ್ಲಿ ಸಿಗಂಗಿಲ್ಲ ನೋಡು ಕರ್ನಾಟಕದಾಗ ತುದಿ ಹೆಚ್ಚಿಗೆ ಬೇಡ ನೀನ್ ಹೆಣ ಎತ್ಲಿ ನನ್ ಜೀವ ಇರೋದು ತುದಿಯಾಗ ಅದ್ರಾಗ ಆಯ್ತಾ ಮರಯ್ಯ ಏನಿದು ಏ ಮೇರಾ ಫೂಲ್ ಇದು ಏನಿದು ಇದು ಬೇರು ನೀರಲ್ಲ ಐತಿ ನೀರ್ ಬರೋ ಜಾಗ ಅಲ್ಲ ಯಾರಿಗೂ ಹೋಗ ನೀನು ದಿಕ್ಕೇಡಿ ಆ ಜಾಗ ಪೊಲೀಸರಿಗೆ ಗೊತ್ತಿಲ್ಲ ನಿನಗೆ ಹೋಗು ಪೊಲೀಸರಿಗೆ ನೋಡು ರಂಗವಕ್ಕ ಹೇಳಪ್ಪ ಬಾ ಒಂದ್ ತಾಸ್ ಸ್ಲೋ ಮಾಡೋಣ ಹಿಡ್ದ ಪುರ್ ಅನ್ಶ ನೀನ ಈಗ ದೇವಾ ಕಾಯ್ಕರು ರೇ ಬಾ ಏನ್ ಮಾಡ್ಲಿ ಇವನ್ನ ಇನ್ನೊಂದ್ಸಲ ಬರ್ಲಿ ಇದ ಹಂಗಲ್ಲಂಗ ಹಂಗ ಬಿಡೋದಿಲ್ಲ ಆ ರಂಗಾಗ ಹೇಳ್ತೀನಿ ಅಂದಾಗ ಇವ್ ಬುದ್ಧಿ ಬರುತ್ತ ಇಲ್ಲಿ ಬರೋಬ್ಬರಿ ಆಗೋದಿಲ್ರಿ ಏನ್ ತಲೆ ಕೆಡಿಸ್ತಾನ ಅಂದ್ರೆ ಒಟ್ಟ ತಲೆ ಕೆಡಿಸ್ತಾನ ಅರೆ ಹೆಜನೆ ಕೂಡ ನಮ್ಮ ಕಾಯಕರುಗ ಬಾಯಿ ಬರೀ ಇಂಥ ಹಿಜಡೆ ಕೂಡ ನನ್ನ ಗಂಟು ಬಿಡಕ್ಕೆ ಹತ್ತಿಬಿಟ್ಟವಲ್ಲ ಅಂತೀನಿ ಏನ್ ಮಾಡಿದ್ರಿ ಇಲ್ಲ ನನ್ನ ಲಗುನ ಪ್ರೀತಿ ಮಾಡಿ ಮದುವೆ ಆಗಕ್ಕ ಬೇಕು ಇಲ್ಲಿಲ್ಲ ಮಂದಿ ಮನೆ ಕೆಲಸ ಮಾಡಿದ್ರಾಗ ತೊಳೆಯೋದು ಬಳಿದ್ರಾಗ ಸಾಕಾಗಿರ್ತೈತಿ ಇನ್ನು ಪ್ರೀತಿ ಎಲ್ಲಿ ಮಾಡಕ್ ಹೋಗ್ಲಿ ಮದುವೆಯಾಗಿ ಪ್ರೀತಿ ಮಾಡ್ತೀನಿ ಯಾರನ್ನ ಮದುವೆ ಆಗ್ಲಿ ಹಾ ಬಂದಲ್ಲ ಇವ ರಂಗ ಬರ್ಲಿ ಕೇಳೇ ಬಿಡ್ತೀನಿ ಜಲಕ ದಿಕ್ಕಲ ಚಿಲಕ ತಗದ ಜಲಕ ದಿಕ್ಕಲ ಚಿಲಕ ತಗದ ಜಾ ಏಕ ಬಾರ ಆಜಾ 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 ಬಾಜುಮನಿ ರಾಜಾ ಏಕ ಬಾರ ಆಜಾ 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 ಬಾಜುಮನಿ ರಾಜಾ ನಾ ಇಲ್ಲೇ ಇದೀನಿ ಮತ್ತೆ ಬಾಜುಮನೆಕಿನ ಯಾವಕ್ಕೆ ಬರಕ್ಕೆ ರಾಜಿ ಅಂತ ಇರ್ಲಿ ನನ್ನ ನಿಲ್ಲಿಸಿದ ಕಾರಣ ಏನಿಲ್ಲ ನಂದು ಈಟ ಕೆಲಸ ಇತ್ತು ಏನದು ಏನಾದ್ರೂ ಚಿಲ್ಲರೆ ಬೇಕಾಗಿತ್ತೆ ಬಿಕ್ಕಿ ಬಡಕತ್ತೀನೇನ ಏನ ತಿಳ್ಕೊಂಡಿ ನಾನ ಅಂದ್ರ ಮೀ ಮೀ ಅಂದ್ರೆ ನೀನು ಮೀ ನೀನ್ ಮೀನ್ ಬೇಕಾ ಮೀನಲ್ಲ ತಂದ್ ಕೊಡ್ತಂತ ನಾನು ಯಾವ್ದು ಬೇಕು ಬಂಗಡ ಅಲ್ಲ ನಾನು ನೀನು ಮಲ್ಲ ಲಾಸ್ ಹೊಡ್ತಾಯಿ ಕಸ ಸಾಂಗು ಬಾಯಿ ನಾನು ನಿನ್ನ ಮೇಲೆ ಮನಸ್ಸಾಗೈತಿ ಅದಕ್ಕೆ ನಿನಗ ನನ್ನ ಮೇಲೆ ಮನಸ್ಸಾಯ್ತಾ ಇಲ್ಲೋ ಸಾಂಗ್ ಏನು ಸಾಂಗ್ ಐತಿ ಬಡ ಯಾಕ ನಿನ್ನೆರ ಎಂಗೇಜ್ಮೆಂಟ್ ಆತ್ ನಂದು ಸೆಕೆಂಡ್ ಹ್ಯಾಂಡ್ ಯಾರ ಕೂಡ ಏಕೀಕಿ ಸಪ್ಪಂಡಿ ಗುರವನ್ ಕೂಡ ಅದು 60 ವರ್ಷದ ಮುದುಕಿನ್ಲ ಅಕ್ಕಿನ್ ಮಾಡ್ಕೊಂತೀಯ ಸಿಕ್ಕಿದ್ದ ಶಿವ ಅದ್ರ ಏನ್ ಆಕೈತಿ ನಿನಗೆ ಏನ್ ಸಿಗತೈತಿ ಅಂತ ಮಾಡ್ಕೊಂಡಕತ್ತೀಯ 2,80,000 ವರದಕ್ಷಿಣೆ ಕೊಟ್ಟರ ಅವರು ಇಡೀ ಕರ್ನಾಟಕ ತುಂಬಾ ಹರಿಗಾಡ ಬಂದೈತೆ ಅದು ಯಾವ್ದು ಇರೋಲ್ಲಕ್ಕ ಇಲ್ಲಿ ನೋಡಿಲ್ಲ ನಮಗ ಅದ ಬೇಕು ಇಲ್ಲೇ ಮಹಾರಾಷ್ಟ್ರದ ಹುಡುಗಿ ನಿಂತೇನ್ ನೋಡು ಚಿಚಿ ಚಿಚಿ ಚಿ ನೀ ಸಾಂಗ್ಳ ಪಾಂಗ್ಳ ಅಂದ್ರೆ ನಮಗ್ ತಿಳಿದು ಬಿಡುದು ನಿನ್ನಂಗ ಕನ್ನಡ ಮಾತಾಡ್ತೀನಿ ನಾನು ಏ ಎಲ್ಲ ಆಗುದ್ರ ಆಗುದ್ರ ವೈ ನಾಟ್
ಏನೋ ದೊಡ್ಡ ಮನಸ್ಸು ಮಾಡ್ಕೊಂಡು ಮದುವೆ ನಿನ್ನ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದೆ. ನೀ ಒಲ್ಲೆಂದೆ ಹೌದಿಲ್ಲ ಈ ಭೂಮಿ ಮೇಗ ಇರಕ್ ಒಲ್ಲಾನ್ ಏನಾರ ಮಾಡ್ಕೊಂಡು ಏನಾರ ಕುಡ್ಕೊಂಡು ಏನಾರ ಉರ್ಲ ಹಾಕೊಂಡು ಸತ್ತಾಕಿನಿ. ಅಷ್ಟೇ ಮಾಡು. ವೈ ನಾಟ್ ವೈ ನಾಟ್ ನೆನೆ ಬಿಟ್ಟೆ ಯಾರನ್ನು ಮಾಡ್ಕೊಳ್ಳಿ ನಿನ್ನ ಮದುವೆ ಆಕಡೆ ದೇವರಾಣಿ ಹೋಗಾರ ಯಾರು ಮಾಡಂತಾರ ರಂಗಿ ನಿನ್ನ ಏ ರಂಗಿ ನಿನ್ನ ಮದುವೆ ಆಗ ಜೋರ್ ಜೋರ ಆಗ್ತೀನಿ ಬರ್ಜರಿ ತಯ್ಯಾರ ರಂಗಿ ನಿನ್ನ ಮದುವ್ಯಾಗ ಜೋರ್ ಜೋರ ಆಗ್ತೀನಿ ಬರ್ಜರಿ ತಯ್ಯಾರ ಜೋರು ಜೋರ ಹಿಡಿಸ್ತೀನಿ ಬೆಂಡ ಬಾಜಿಕಿ ಸುರ ರಂಗಿಲಿನ ಮದುವ್ಯಾಗ ಜೋರ್ ಜೋರ ಹಿಡಿಸ್ತೀನಿ ಬೆಂಡ ಬಾಜಿ ಕೇಸರ. ಹಾಯ್ ಹಾಯ್ ಮ್ಯಾನೇಜರ್ ಮಾಮ. ಹಾಯ್ 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 ಬಾಲೆ ಮಾಮ. ಮತ್ ನಿಮಗೆ ಹೇಳಿದ್ನಲ್ರಿ ನನಗೆ ಚಲೋ ಓದೊಂದು ದಿವ್ಯ ಭಾರತಿ ಅಂತ ಹುಡುಗಿ ನೋಡ್ರಂತ ನೋಡಿದ್ರಿ ಮತ್ತೆ ನೋಡಿದ್ದೇನೆ. ಆದ್ರೆ ಮೊದಲು ನೀನು ಗಂಡಸಿನ ನಿಂತಂಗ್ ನಿಲ್ಲೋದನ್ನ ಕಲಿ ಮೊದಲು. ಅಯ್ಯ ಏನ್ರಿ ನೀವು ಊರಾಗ ಪೂರ ಗಾಂಡು ಸಂದ್ರೆ ನಾನದಿನಿ. ನಿಲ್ಲು ಗಂಡಸ್ ನಿಂತಂಗ ಇದು ಏನ್ ಮಾಡ್ಲಿ ಎಲ್ಲ ಮಾವುಗಳು ಹೊಡೆದ ಹೊಡೆದ ನನ್ನ ಸಾಟನ ಲೂಸ್ ಮಾಡಿಟ್ಟಾರ. ಲೇ ಇದು ಬೇಡ ನಿನಗ್ ಪರೇಡ್ ಮಾಡಕ್ ಬರತ್ತಾ? ಹೆಂಗ್ರಿ ತೋರಿಸ್ತೇನೆ ನೋಡು. ಹಂಗೆ ಮಾಡು. ಪೊಲೀಸರು ಪರೇಡ್ ಮಾಡ್ತಾರಲ್ಲ ಬೆಳಿಗ್ಗೆ ಎದ್ದು ತೋರಿಸ್ರಿ. ಅಬೌಟ್ ಟರ್ನ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಬೌಟ್ ಟರ್ನ್. ಅಯ್ಯ ಆಫೀಸ ಇಷ್ಟು ದಿವಸ ನಮ್ಗೆ ಹಿತ್ತಲಾಗ ಮಾಡ್ತೀನಿ ನಾನು. ಈಗ ನೋಡ್ರಿ ಅಂಟೆ ನನ್ನ ಶಣ್ಣನ ಅಬೌನನ್ನ ಟರ್ನನ್ನ ಲಟಕ ಪಟಕ ಲಟಕ ಪಟಕ ಲಟಕ ಪಟಕ ಲಟಕ ಪಟಕ ಟರ್ನನ್ನ ಲಟಕ ಪಟಕ ಲಟಕ ಪಟಕ ಲಟಕ ಪಟಕ ನಿಮ್ಮ ಮೌನ ಟರ್ನನ್ನ ನಿಮ್ಮ ಮೌನ್ ಟರ್ನನ್ನ ಮತ್ ನೀವಂದ್ರಲ್ಲ ನಿಮ್ಮ ಮೌನ ಟರ್ನನ್ನ ನನ್ನ ಬೇಡ ಇದು ಸರಿ ಹೋಗಲ್ಲ. ನೀನು ಪಿಕ್ಚರ್ ನೋಡಿ. ಏನು ಯಾರ್ದ್ರಿ ಯಾವ್ಯಾವ ನೋಡಿ? ನಾನು ಅಣ್ಣವ್ರ ಪಿಕ್ಚರ್ ನೋಡಿನ್ರಿ. ಎಷ್ಟು ಸಲ ನೋಡಿ? ಯಾವ್ದು ನೋಡಿ? ಇದು ಸನಾದಿ ತಿಕ್ಕಣ್ಣ. ಏ ಸನಾದಿ ಅಪ್ಪಣ್ಣ ಅದು. ಹ್ಞೂ ಅದು ನೋಡಿನಿ. ಮತ್ತ ಜಗಮೆಚ್ಚಿದ ಗಜ ನೋಡಿನಿ. ಏ ಅಪ್ಪ ಅದು ಜಗಮೆಚ್ಚಿದ ಮಗ. ಅಯ್ಯ ಮೊದ್ಲು ಹಂಗಾಯ್ತಂತ ಅದು ರೀಲ್ ಕಟ್ ಆಗಿ ಈಗ ಜಗಮೆಚ್ಚಿದ ಗಜ ಆಗತ್ತೀಗದು. ಮತ್ತೆ ಇದು ನೋಡಿನ್ರಿ ಮಯೂರ. ಮಯೂರ ಯವ್ವ ಮಯೂರ ಸಿನಿಮಾದಾಗ ಅಣ್ಣವ್ರು ಏನ್ ಚಂದ ಪಾಠ ಮಾಡ್ಯಾರ ಅದ್ರಾಗ. ಹೌದಾ? ಹ್ಞೂ ಅದ್ರಾಗ 20 ಮಂದಿ ಸೈನಿಕರು ಅಣ್ಣವ್ರನ್ನ ಕಲ್ಲಿನ ತೇರಿಗೆ ಹೆಚ್ಚಕೊಂಡಿರ್ತಾರ್ರಿ ಕೈ ಸರ್ಪಣಿ ಕಟ್ಕೊಂಡು. ಅವಾಗ ಅಣ್ಣವ್ರದ್ದು ಎರಡು ಮಣಕಾಯಿ ಕೆತ್ತಿ ರಕ್ತ ಚಿಳಿಲೆ ಸೋರ್ತಿರ್ತತ್ರಿ. ಅವಾಗ ನಾನು ಸಿನಿಮಾ ನೋಡಕಂತ ಹಿಂದೆ ಕುಂತಿದ್ದೆ. ನನಗೆ ಸೈನಿಕರ ಮೇಲೆ ಸಿಟ್ಟು ಬಂದ್ಬಿಡ್ತು. ಏನ ನಿಮ್ಮ ಹೆಣ ಎತ್ಲಿ ಅಂತ ಕಲ್ಲು ತಗೊಂಡು ಸೈನಿಕರು ಹೋಗ್ತಾ ಹೋಗದೆ ಅದು ಸೈನಿಕರಿಗೆ ಬೀಳಿಲ್ರಿ. ಮತ್ತೆ ಅದು ಮುಂದೆ ಸಿನಿಮಾ ನೋಡಕ್ ಕುಂತಿದ್ರಲ್ಲ ಅವ್ರು ತೆಲಿಗೆ ಬಿತ್ತು ಅವ್ರು ಎದ್ದು ಬಂದು ನನಗೆ ಒದ್ದಿದ್ರು. ಮಗನೇ ಅಲ್ಲಿ ಸ್ಕ್ರೀನ್ ಇರತ್ತೆ ಕಲ್ಲು ಜನರಿಗೆ ಹೊಡೆದ್ರೆ ಬೀಳತ್ತೆ. ನನಗೇನು ಗೊತ್ತಿರೋ ಅದು ಹಂಗಾಗತ್ತೆ ಅನ್ನೋದು. ಬೇಕಾದ್ರೆ ನಾ ಪೂರ ಗಾಂಡೋಸ್ ಆಗ್ಬೇಕಾದ್ರೆ ನಾನು ಈಗ ಆ ಪಾರ್ಟ್ ಮಾಡಿದ್ರೆ ಸರಿ ಮಾಡು. ನಾನು ಮಯೂರ ಈಗ. ಸರಿ ಮತ್ತೆ ನನಗೆ ಕಲ್ಲಿನ ತೇರ್ ಬೇಕಲ್ಲ ಯಾಕಂದ್ರೆ ಅವ್ರದ್ದು ಮೊಣಕಾಯಿ ಕೆತ್ತೈತಿ ನಂದು ಎರಡು ಮೊಣಕಾಲು ಕೆತ್ತಬೇಕು. ನಿನಗಿನ ಕಲ್ಲಿನ ತೇರ್ ತರಬೇಕಾದ್ರೆ ಮತ್ತೆ ಹಂಪಿಗೆ ಹೋಗ್ಬೇಕಾಗತ್ತೆ. ಈಗ ಮತ್ತೆ ಒಂದು ಕೆಲಸ ಮಾಡು ನಾನೇ ಕಲ್ಲಿನ ತೇರ್ ಅಂತ ತಿಳ್ಕೊ. ನೀವ ಮತ್ತೆ ನನಗೆ ತಾಯಿ ಬೇಕಲ್ಲ. ತಾಯಿ ಪಂಡ್ರಿ ಬಾರಿ ಅಂತ ಮ್ಯಾಲೆ ಹೋಗ್ಯಾರ. ಸರಿ ಒಂದು ಕೆಲಸ ಮಾಡು ನಾನೇ ತಾಯಿ ಅಂತ ತಿಳ್ಕೊ. ಅಂದ್ರೆ ತಾಯಿಗೆ ಗಡ್ಡ ಬಂದಿರ್ತಾವ ಏನ್ರಿ? ಲೇ ಬರೀ ತಿಳ್ಕೊಳ್ಳೋದೀಗ. ಬರೀ ತೊಳ್ಕೊಳ್ಳೋದಲ್ಲ ಬರೀ ತಿಳ್ಕೊಳ್ಳೋದೀಗ. ಸರಿ ಈಗ ನಾನು ಕೈಗೆ ಸರ್ಪಣಿ ಕಟ್ಟಾರ ಅಂತ ತಿಳ್ಕೊಬೇಕಾ? ನೀವು ತಿಳ್ಕೊಂತೀನಿ. ನಾನು ಮಯೂರ. ಸರಿ
ಆಕ್ಷನ್. ಏನ ಮಾತಾಡ್ರಿ? ಏನ್ ಮಾತಾಡೋದ್ಲೆ? ಓ ಗಡನ ಮಾತಾಡ್ರಿ. ಯಾಕ ಸರ್ಪಣಿ ವಂಚಾಗ್ಯಾವ? ಸರ್ಪಣಿನ ಕಟ್ಟಿಲ್ಲ, ಸರ್ಪಣಿ ವಂಚಾಗ್ಯಾವ ನಿನಗ. ಹೌದಲ್ಲ, ಈಗ ನೀನ್ ಮಯೂರ ಮಗು ಮಯೂರ, ನಿನಗೆ ವಜ್ರ ಕಥಿತವಾದ ಸಿಂಹಾಸನ ಬೇಡವೇ? ಅಮ್ಮ ನನಗೊಂದು ಕೆಬ್ಬಣ ಕುರ್ಚಿ ಆದ್ರೆ ಸಾಕಮ್ಮ. ಮಗು ಮಯೂರ, ಅಮ್ಮ ನಿನಗೆ ವಜ್ರ ಖಚಿತವಾದ ಕಿರೀಟ ಬೇಡವೇ? ಅಮ್ಮ ನನಗೆ ಒಂದು ಮಂಕೆ ಕ್ಯಾಪ್ ಆದ್ರೆ ಸಾಕಮ್ಮ. ಮಗು ಮಯೂರ, ಅಮ್ಮ ನಿನಗೆ ತಿನ್ನಲಿಕ್ಕೆ ಹಣ್ಣು ಹಂಪಲ ಬೇಡವೆ? ಅಮ್ಮ ಎರಡು ಬಾಯಿ ಡೆಗ್ ಆದ್ರೆ ಸಾಕಮ್ಮ. ಮಗು ಮಯೂರ, ಅಮ್ಮ ಮಗು ಮಯೂರ, ಅಮ್ಮ ಮಗು ಮಯೂರ, ಅಮ್ಮ ಅಲ್ಲೇನು ಬಗ್ಗಕ್ ಹೋಗಿದ್ಲೇ ಮಗನೇ? ಅಯ್ಯ ಏನ್ರಿ ನೀವು, ನಾನು ಸರ್ಪಣಿ ಹರ್ಕೊಂಡಿದ್ದೆ ಸಂತೋಷಕ್ಕೆ ಗಂಟಿ ಬಾರಿಸಿ ದೇವ್ರಿಗೆ ನಮಸ್ಕಾರ ಮಾಡಿದ್ನಾಗ. ಲೇ ಕಲ್ಲಿನ ತೇರಿ ಗಂಟಿ ಇರ್ತಾವ? ಅಯ್ಯ ನಮ್ಮ ಕಡೆ ಬರ್ರಿ ನೀವು, ಇಂತಿಂದ ಗಂಟಿ ಹೇಳಿ ಬಿಟ್ಟಿರ್ತೀವಿ ನಾವು. ಹಂಗ ಸರಿ, ಆ ಹುಡುಗ ಬರ್ತಾಳ ಈಗ, ಒಳಗಿರು. ಬಂದ್ಕೊಳ್ಳಿ ಹೇಳ್ರಿ, ಕರಿತೀನಿ ಬಂದ್ಬಿಡು ಹೇಳ್ರಿ. ಹಾ ಮತ್ತ ಸರಿ ಅಣ್ಣ, ನಾನು ಹೇಳಿದ ವಿಷಯ ಏನಾಯ್ತಣ? ಎಲ್ಲ ನಮ್ಮ ಪ್ಲಾನ್ ಅಂತ ನಡೆದಿದೆ, ನಾನು ಹೇಳಿದ್ದ ತಲೆಗೈತಲ್ಲ. ಓ ಅಣ್ಣ, ಆ ದಾದೇನ ವಿಷಯ ಏನೋ ಹೇಳಿದ್ದಲ್ಲ. ದಾದ್ಯ ಇಲ್ಲೇ ಅದನ್ನು ಒಂದ್ ನಿಮಿಷ ಕರಿತೀನಿ. ದಾದು ಕುಮಾರ್ ಕಮಾನ್. ಹಾಯ್ ಡೋರಾಣಿ, ನೀನೆ ನನ್ನ ಡೋರಾಣಿ, ಸುಮ್ ಸುಮ್ನೆ ನಿಂದಿರ್ತೀಯಲ್ಲೇ ಬಕ್ರ, ಸುಮ್ ಸುಮ್ನೆ ನಗತಿಯಲ್ಲೇ ಬಕ್ರ, ಬಾಯಿ ಬಿಡೆ ನನ್ನ ಬಕ್ರ, ಬಾಯಿ ಬಿಡೆ ನನ್ನ ಬಕ್ರ. ಪಕಡ ಮೇರಾ ಫೂಲ್, ಪಕಡ ಮೇರಾ ಫೂಲ್, ಹಿಚ್ಚಿಗೆ ಬೇಡ ನೀನು ಹಣ ಎತ್ಲಿ ನನ್ ಜೀವಿರದ ತುದಿಯಾಗ. ಅದ್ರ ಮೊದ್ಲ ಹೇಳ್ಬೇಕಿಲ್ಲ ಏನಿದು? ಏ ಮೇರಾ ಫೂಲ್, ಇದು ಇದು ಬೇರು. ನೀರು ನೀರು ಬರೋ ಜಾಗ ಹೇಳಲ್ಲ ನಾವು ಯಾರಿಗೂ. ಹೋಗ ನೀನು, ಆ ಜಾಗ ಸಿ ಬಿ ಎನ್ ಅವ್ರಿಗೆ ಗೊತ್ತಿಲ್ಲ, ನಿನಗೇನು ಹೇಳ್ಕೊಂಡು ಹೋಗು. ಮುಟ್ಟಬೇಡ, ನನಗೆ ಕುದುರೆ ಜಡ್ಡೈತೆ. ಹೌದಾ? ಅದನ್ನ ಮೊದ್ಲ ಹೇಳ್ಬೇಕಿಲ್ಲ ನನಗೆ. ಓ ಏನ್ ಮಾಡೋದು, ನಮ್ಮ ನನ್ನ ಕುದುರೆ ಮುಟ್ಕ ಆಡ್ದಾಳೆ, ಹಿಂಗಾಗಿ ಯಾರು ಮುಟ್ಟಿಸಾಕ ಚಾಲು ಆಗತ್ತೆ. ಏನಮ್ಮ ಇವನ್ನ ನೀನ್ ಮದ್ವೆ ಆಗ್ತೀಯ? ಅಣ್ಣ ಇವನ್ ಮದ್ವೆ ಆಗಿ ನಾನೇನ್ ಮಾಡ್ಲಣ್ಣ? ಅಯ್ಯ ನೀನು ನೀನು ಮಾಡಕ್ ಹೋಗ್ಬೇಡ, ಎಲ್ಲ ನಾನು ಮಾಡ್ತೀನಿ. ಏನ ನಿನ್ನ ಸೀರೆ ಒಗಿತೀನಿ, ಲಂಗ ಒಗಿತೀನಿ, ಜಂಪರ್ ಒಗಿತೀನಿ, ನಿನ್ಗೆ ಊಟಕ್ಕೆ ಹಾಕಿ ನಿನ್ನ ಮಂಚಿನ ಮೇಲೆ ಮಲಗಿಸಿ ನಾ ಮಂಚಿನ ಬುಡಕ್ಕೆ ಡಬ್ ಮಾಕೊಂತೀನಿ. ಉಪಾಧ್ಯಾಪಿ ಗಂಡಸರ ಮರ್ಯಾದೆ ಕಳೆದಿ ನೀನು. ಏನು ಅವಳ ಮಂಚದ ಮೇಲೆ ಮಲಗಿಸಿ ಮಂಚದ ಕೆಳಗೆ ಮಾಕೊಂತೀಯ? ಹೌದ್ರಿ, ಮತ್ತೆ ಆಕಿನ ಸೊಳ್ಳೆ ಪಳಿ ಜಕೊಂಡು ಹೋಗ್ಬಾರ್ದು ನೋಡ್ರಿ, ಪಾಪ ಎಷ್ಟು ದಪ್ಪ ಐತೆ ನೋಡ್ರಿ, ಒಂದು 80 ಕ್ವಿಂಟಲ್ ಅದಾಳಿನ. ಸರಿ ನೋಡಮ್ಮ, ಇವನು ಒಳ್ಳೆ ಕಲಾಯಿಕಾರ ಅಲ್ಲ, ಅಲ್ಲ ಕಲೆಗಾರ, ಫಸ್ಟ್ ಕ್ಲಾಸ್ ಆಗಿ ಹಾಡು ಹೇಳ್ತಾನೆ. ಸಿನಿಮಾದಾಗ ಪಾಠ ಮಾಡಿದ್ ಹೇಳ ಮಾಮ. ಹಾ ಹೌದೌದು, ಒಂದ್ ನಾಲ್ಕೈದು ಸಿನಿಮಾದಾಗ ಪಾಠ ಮಾಡ ನೀವು. ಎರಡು ಸಿನಿಮಾದಾಗ ಮಾಡೀನಿ. ಎರಡಾ? ಹ್ಮ್. ಹಾಗಿದ್ರೆ ಒಂದ್ ಹಾಡು ಹಾಡಿಸೋಣ. ಹಾಡ್ಲೆ? ಹ್ಮ್ ಸಿನಿಮಾದಾಗ ಪಾಠ ಬೇಡ, ಹಾಡೇ ಬರ್ತೀನಿ. ಕಣ್ಣೀರಿನ ಕಥೆಯೋ ಕಂದನ, ಜೀವನದ ವ್ಯಥೆಯೋ ಕಣ್ಣೀರಿನ ಕಥೆಯೋ ಕಂದನ, ಜೀವನದ ವ್ಯಥೆಯೋ ಕಣ್ಣೀರಿನ ಕಥೆಯೋ ಕಂದನ, ಜೀವನದ ವ್ಯಥೆಯೋ. ರಾಮಗ ಹಾಕೊಳ್ಳಕ ಚಡ್ಡಿಲ್ಲ, ಸೀತಾಗ ಉಡಾಕ ಸೀರಿಲ್ಲ, ಭೀಮಗ ತಿನ್ನಾಕ ಆಮ್ಲೆಟ್ ಇಲ್ಲ. ರಾಮ ಉಪಾಧ್ಯಾಪಿ ನನ್ನ ಮಗನೇ, ಒಳ್ಳೆ ಹಾಡ ಅಂದ್ರೆ ರಾಮಗ ಚಡ್ಡಿಲ್ಲ ಸೀತಾಗ ಸೀರಿಲ್ಲ ಅಂತ ನಿಂತು ಬಿಟ್ಟ. ಅಯ್ಯ ಬೇಡ, ಒಳ್ಳೆ ಹುರುಪು ಬರೋ ಹಾಡು. ಹುರುಪ ಘುಮ್ರು ಘುಮ್ರು ಮಂದ್ಯಾಗ ಹಾಕಿ ಘುಮ್ರು 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 ಸದ್ಯಾಗ ಹಾಕಿ ಘುಮ್ರು ಯಾರ ಎದ್ದು ಬಂದು ಘುಮ್ರು 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 ಸದ್ಯಾಗ ಹಾಕಿ ಘುಮ್ರು ಘುಮ್ರು ಘುಮ್ರು. ಅವ್ರೆಲ್ಲ ಎದ್ದು ಬಂದು ಗುಮ್ಮಿದ್ರೆ ನೀ ಯಾಕೆ ಉಳಿತೀಯ? ಚಟ್ನಿ ಚಟ್ನಿಯಾಗಿ ಹೋಗ್ತೀಯ ಅವ್ರ ಕೈಯಾಗ ಸಿಕ್ಕ. ಮತ್ತೆ ಎಂತ ಹಾಡು ಹೇಳ ಹೇಳ್ರಿ? ಬೇರೆ ಹಾಡು, ಹಂಗೆ ಹೆಣ್ಣು ಒಲಿಯುವಂತದಿರ್ಬೇಕು. ದಕ್ಷಿಣದಿ ದಕ್ಷಿಣದ ನೋಡ್ರಿ ಮ್ಯಾನೇಜರ್ ಮಾಮ, ಈಕಿನ ಮುಖ ನೋಡ್ರಿ, ಯಾಕೆ ಒಲೆ ಕಾಣುವಳ್ಳು, ಮತ್ತ ಆಕಿ ಬೆನ್ ಹತ್ತಲಿಲ್ಲ, ಮತ್ತ ನಾ ನಿಮ್ಗ ಬೆನ್ ಹತ್ತ. ನಾನು ಅದೇನಿ ಬೆನ್ ಹತ್ತಿಸ್ತೀನಿ. ಸದರಿ ಸದರಿ ಯಾರಿ ಬಳಿ ಸುಂದರಿ ಮನಮೋಹನಾಂಗಿ, ಯಾರಿ ಬಳಿ ಸುಂದರಿ ಮನಮೋಹನಾಂಗಿ ನನ್ನ ಮಾ.
ಝಮ್ ಝಮ್ ತಕ ಝಮ್ ಝಮ್ ತಗಿಟ ತಕ ಝಮ್ ಝಮ್ ತಕ ಧಿಮಿ ತಕ ಝಣು 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 ತಕ ಯಾರಿ ವಣಿ ಸುಂದರಿ ಮನಮೋಹನಾಂಗಿ ಯಾರಿ ವಣಿ ಸುಂದರಿ 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 ಬೆನ್ ಹತ್ತಸ್ರಿ ಬೇಡ ಇದು ಸರಿಯಾಗಿಲ್ಲ ಫಸ್ಟ್ ಕ್ಲಾಸ್ ಆಗಿ ಒಂದು ಕವಾಲಿ ಅಂದ್ಬಿಡು ಅಯ್ಯ ಹೋಗ್ರಿ ಇವ್ರ ಹೆಣ ಎತ್ತಿ ನೋಡುದು ಲೈಟಿಂಗ್ ಕಂಪ್ನಿ ನಿಂತ ಸಂಘ ಇದಕ್ಕೇನು ಒಟ್ಟ ಪರಿಣಾಮ ಆಗೋದಿಲ್ಲ ಈಗ ಕವಾಲಿ ಅನ್ನು ಆಮೇಲೆ ಏನ್ ಹೇಳ್ತಾಳೆ ನೋಡೋಣ ಮತ್ ನೋಡ್ರಿ ಆಕಿ ಮತ್ ನಾ ಕವಾಲಿ ಅಂತೀನಿ ಆಕಿ ಬೆನ್ ಹತ್ತಿಲ್ಲ ಅಂದ್ರೆ ಮತ್ ನಾ ನಿಮ್ಗ ಬೆನ್ ಹತ್ತ ನಾನ್ ಅದೀನ ಅಂತ ಹೇಳಿಲ್ಲ ಅರೆ ಹಿಂದೂ ಬನತ ಹೇ ಖಿಚಡಿ ಅವ್ರ ಮುಸಲ್ಮಾನ್ ಬನತ ಹೇ ಬಿರಿಯಾನಿ ಖಿಚಡಿ ಬಿರಿಯಾನಿ ಅಲಗ ಹೇ ದೋನೋ ಕಾ ಚಾವಲ್ ಏಕ ಹೇ ಖಿಚಡಿ ಬಿರಿಯಾನಿ ಅಲಗ ಹೇ ದೋನೋ ಕಾ ಚಾವಲ್ ಏಕ ಹೇ ಖಿಚಡಿ ಬಿರಿಯಾನಿ ಅಲಗ ಹೇ ದೋನೋ ಕಾ ಚಾವಲ್ ಏಕ ಹೇ ಅರೆ ಹಿಂದೂ ಛೋಡ್ತಾ ಹೇ अलग है दोनों का बाल एक है झुट्टो दाढ़ी अलग है दोनों का बाल एक है झुट्टो दाढ़ी अलग है दोनों का बाल एक है आ अरे हिंदू जाता है मंदिर को और जाता है मस्जिद को मंदिर मस्जिद अलग है या हिंदू बनेगा या मुसलमान बनेगा हम इंसान की औलाद बनेगा मंदिर मस्जिद अलग है दोनों का भगवान एक है मंदिर मस्जिद अलग है पाकिस्तान हमारा हिंदुस्तान पाकिस्तान अलग है दोनों का धरती एक है हिंदुस्तान पाकिस्तान अलग है दोनों का धरती एक है हिंदुस्तान पाकिस्तान अलग है हेंगसू गांडसू अलग है ब्यार ब्यार है दूसरा दूसरा है चेंज चेंज है दोनों का क्या मामू दोनों का बच्चा एक है हेंगसू गांडसू अलग है दोनों का बच्चा एक है हेंगसू गांडसू अलग है दोनों का बच्चा एक है ಫೋನ್ ಮಾಡಿ ಹೇಳ್ತೀನಂತ ಹೇಳ ಹಿಡಿದ ಪೂರ್ಣ ಶನಿನ ಹೊಡಿದೇನ ಒಂದು ಗೊಜ್ಜು ಶಿರಾಪಿಟ್ಟೆ ಅಯ್ಯ ಅಲ್ಲಿ ಯಾರೋ ಬಂದಂಗತ್ತಲ್ಲ ನೋಡಿದೇನಮ್ಮ ದಾದ ಅಂತೂ ನಮಗೆ ಎಂಜಾಯ್ಮೆಂಟ್ ಕೊಟ್ಟ ಟೈಮ್ ಪಾಸ್ ಚೆನ್ನಾಗಾಯ್ತಲ್ಲ ನೋಡು ನಮ್ಮ ಪ್ಲಾನ್ ಅಂತೆ ಆ ಬೇಟೆ ಕಾಯ್ತಾರಂತೆ ಬಾವುಗುಣ ಆಯ್ತಣ್ಣ ಮ್ಯಾನೇಜರಿ 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 ಯಾಕ್ರಿ
ಒಂದು ಏಳೆಂಟು ಕಾರ್ ಕೊಟ್ಟು ನಾನು ಹಿಡಿಯಕ್ಕೆ ಕಳಿಸಿದ್ರಲ್ಲ ಅವರೆಲ್ಲರೂ ಬಂದು ನನಗೆ ಇಲಿ ಬಿಲಿ ಹಾಕಿ ಹಿಡಿಯಕ್ಕೆ ಬಂದುಬಿಟ್ಟಿದ್ರು ನಾನು ಮಗ ಜಂಪ್ ಮಾಡ್ಬೇಕಂದ್ರೆ ಜಂಪ್ ಮಾಡಕ್ಕೆ ಆಗಲಿಲ್ಲ ನನಗೆ ಎಷ್ಟು ಹುಡುಕಬೇಕಲ್ಲೇ ಬೆಳಕೆಯಿಂದ ನಿನ್ನ ಅಯ್ಯವ್ವ ನಾ ಎಲ್ಲಿ ಹೋಗಿದ್ದೆ ಯಾವ್ದಾರು ಹೊಸ ಮಾವುಗಳು ಸಿಗ್ತಾರಂತ ಲಾರಿ ಮಾವುಗಳಿಗೆ ಲೈನ್ ಹೊಡಿಯಕ್ಕೆ ಹೋಗಿದ್ದೆ ಹೋಗ ಮಂಗೇನ ಮಗನ ನಮ್ಗೆ ರೋಡ್ ಸರಿ ಇಲ್ಲ ಅಂತ ಜಾಚ್ವತ ಹೋದ್ರು ವಾಪಸ್ ಬಂದೆ ಈ ಕಡೆಗೆ ಯಾಕ್ರಿ ಹೋಗಿ ಹೋಗಿ ಅವ್ರ ಕೈಯಾಗಿ ಸಿಗ್ತೀನಿ ಅಂತಿಲ್ಲ ನಿನ್ನ ಒಂದು ಎಲಬ ಸಿಗಲ್ಲ ಹುಡುಕಾಡಕ್ಕೆ ಹೋದ್ರೆ ಅಯ್ಯಯ್ಯವ್ವ ಮುಂದೆ ಬಸ್ ಸ್ಟ್ಯಾಂಡ್ ಇಲ್ಲ ನಮ್ಮನ್ನ ಊರು ಮುಡಿಸೋ ಪುಣ್ಯ ಅವರ ಲಾರಿ ಡ್ರೈವರ್ಗಳು ನೀವು ಮತ್ತೆ ನಾಲ್ಕು ಕೈ ಕೊಟ್ಟು ನಾ ಏನು ಮಾಡಲಿ ಸರಿ ತಗೋ ಇದನ್ನ ಹೋಗ್ರಿ ನನಗೆ ಯಾಕೆ ಸೋಡ್ ಚೀಟಿ ನಾ ಎಂತ ತಪ್ಪು ಮಾಡಿನಿ ಇದು ಸೋಡ್ ಚೀಟಿ ಅಲ್ಲ ಮತ್ತೆ ಲವ್ ಲೆಟರ್ ಹೋಗ ಯವ್ವ ಏನು ಅಯ್ಯವ್ವ ಇದು ನನಗೆ ಯಾಕೆ ಲವ್ ಲೆಟರ್ ಇಬ್ಬರು ಒಂದ ಚಾದರ್ ನಾ ಹಾಕೊಂತೀವಿ ನಿಮಗೆ ಏನು ಹಂಗ ನೆನಪಾದಾಗ ಒಂದ್ಸಲ ಚಾದರ್ ಜಿಗಿದ್ರೆ ಸಾಕು ಅದ ನಮಗೆ ಸಿಗ್ನಲ್ ಒಂದು ಸಲ ಚಾದರ್ ಜಗಿದ್ರೆ ಅದು ಸಿಗ್ನಲ್ ಬೇರೆಯವ್ರು ನಾಲ್ಕೈದು ಸಲ ಜಗಿದ್ರೆ ಅಲ್ಲಿಗೆ ಪೂರ ಕ್ಯಾನ್ಸಲ್ ಒಬ್ಬ ತ್ಯಾಪಿ ಇದು ನಿನಗಲ್ಲ ಮತ್ತೆ ಯಾರಿಗೆ ಆ ಸರಳಿಗೆ ಯವ್ವ ಏನ್ರಿ ನೀವು ಮೊದ್ಲಾವ ಅವ್ರ ಅಣ್ಣ ಹಮಾಲ ಕೆಟ್ಟ ಸಿಟ್ಟಿನ ಮನುಷ್ಯ ಮತ್ತ ಮೂಲೆ ಹಾಕೊಂಡು ಘುಮ್ಮಕತ್ನಂದ್ರೆ ಏನ್ ಮಾಡ್ಲಿ ನಾನು ಘುಮ್ಮಿಸ್ಕೋ ಒದಿತಾನ ಒದಿಸ್ಕೋ ಅಯ್ಯ ಹೊಡಿತಾನ ಹೊಡಿಸ್ಕೋ ಹೋಗ್ರಿ ಮೂರು ನಾ ಒಬ್ಬನೇ ಹೆಂಗ್ ಮಾಡಿಸ್ಕೊಳ್ಳಿ ಆದ್ರೆ ನೀವೊಂದು ಮಾಡಿಸ್ಕೊಡ್ರಿ ಲೇ ಅವ ಏನ್ ಮಾಡ್ತಾನ ಮಾಡಿಸ್ಕೋ ನೋಡಕ್ ನಾನು ಅದೀನಿ ಮತ್ ನೀವಿರೋದ್ ನೋಡಕ್ ನೀವೇನು ಬಿಡ್ಸಾಕದ್ರಿ ನೀವು ಸರಿ ತಗೋ ತರ್ರಿ ಅವ್ರ ಮನೆ ಅಲ್ಲಿ ಹೇಳ್ರ ನನಗೆ ನೋಡಿಲ್ಲ ನಾನು ಮನೆ ನೋಡಿಲ್ಲ ಇಲ್ಲ ಸೀದಾ ಈ ರೋಡ್ ಹಿಡ್ಕೊಂಡು ಹೋಗು ಹ್ಮ್ ಅಲ್ಲೊಂದು ಬಾವಿ ಸಿಗತ್ತೆ ಅಂದ್ರೆ ಅದ್ರ ಬಿದ್ದು ಸಾಯಂದ್ರ ಆಗಲ್ಲಲೇ ಅದ್ರ ಪಕ್ಕದಲ್ಲಿ ಒಂದು ಆಲದ ಮರ ಇದೆ ಹ್ಮ್ ಅದ್ರ ಸಾಯಿಲ್ಲ ನಾ ಗಿಡ ಕೂರ್ಲು ಹಾಕೊಂಡು ಸಾಯಿ ಯಾಕಂದ್ರೆ ನಾ ಲೈಫ್ ಇನ್ಸೂರೆನ್ಸ್ ತುಂಬಿ ನೋಡಿರಲ್ಲ ಮೂರು ಕಂತು ಒಟ್ಟು ನನ್ನ ಸಾಯಿ ಹೊಡೆದು ದುಡ್ಡು ತಿನ್ಬೇಕಂತ ಮಾಡಿರಿ ನೀವು ಹಿಂಗ ಮಾಡಿ ಎಷ್ಟು ಮಂದಿ ರಂಡು ಮುಂಡ ರೊಕ್ಕ ತಿಂದ್ರಿ ನೀವು ನಾನು ಯಾರು ದುಡ್ಡು ತಿಂದಿನಲೇ ಹ್ಮ್ ಮತ್ತ ನನ್ ತಿಂದ್ರೆ ರಂಡು ಮುಂಡ ತಿಂದಂಗ ನೀವು ಆಗಲ್ಲಲೇ ಆ ಆಲದ ಮರದ ಕೆಳಗಡೆ ಪೂರ್ವಾಚಾರ್ಯ ಕರ್ಮ ಕುಟೀರ ಇದೆ ಅದರ ಪಕ್ಕದಲ್ಲಿರೋದೇ ಹಮಾಲ ಸ್ವರ್ಣ ಕುಟೀರ ಏನ್ರಿ ಸರಿ ಅಲ್ಲಿ ಹೋಗಿ ಕೊಟ್ಟು ಬಾ ತರ್ರಿ ನನಗೊಂದು 25 ರೂಪಾಯಿ ಕೊಟ್ಟೋಗ್ರಿ ಎದಕ್ಕ ನಾನು ಇವತ್ತು ನಾಷ್ಟ ಮಾಡ್ಬೇಕು ನೀನು ನಾಷ್ಟ ಮಾಡ್ತೀಯ ಲೋಂಡದ ಬೋಂಡಾ ಏನ್ ಲೇದು ಲೋಂಡಾದ ಬೋಂಡಾ ಲೋಂಡಾದ ಬೋಂಡಾ ಅಂದ್ರ ಮುಂಜಾನೆ 6 ಗಂಟೆ ಜಾಲಿ ಗಿಡದ ಹಾಕಿರ್ತಾರ ನೋಡ್ಬೇಕ್ರಿ ಎಲ್ಲ ಹಳದಿ ಹಳದಿ ಕಲರ್ ಇರ್ತತಿ ತಿನ್ಬೇಕು ರಕ್ತ ಆಗತ್ತೆ ಮೈಯಾಗ ಯಾಕ ನೀವು ತಿಂದಿಲ್ಲೇನು ಮೊದಲು ಕೆಲಸ ಪಾಸ್ ಮಾಡು ಆಮೇಲೆ ಸಾಕಷ್ಟು ದುಡ್ಡು ಕೊಡ್ತೀನಿ ತಿಂದು ಸಾಯಿ ಅಂತೆ ಬರೇ ಹೆಣ ಇಲ್ಲ ಬರೇ ಮಾತಾಡ್ತಿದ್ರದು ಹ್ಮ್ ಮಾವುಗಳ ಮತ್ತೆ ನೀವು 10 ರೂಪಾಯಿ ಕೊಡ್ರೆ ಕೊಡ್ತಿರಲ್ಲ ಅಯ್ಯೋ ಹೊಡಿದ್ರೆ ಒಂದು ಗಜ್ಜು ಶಿರಾಪಿಟ್ಟ ಬೇಕುದಿ ಹೈ ಸನಂ ಕುಚ್ ಕಹೇ ಜೋ ಸನಂ ಆ ಗಯೇ ಪಾಸ ಹಮ್ ಬೇಖುದಿ ಹೈ ಸನಂ ಕುಚ್ ಕಹೇ ಜೋ ಸನಂ ಆ ಗಯೇ ಪಾಸ ಹಮ್ ಬೇಖುದಿ ಹೈ ಸನಂ ಹಚ್ಚಾ ಅಯ್ಯ ನಿಮ್ಮವನು ಕಡಿಮೆ ಹುಟ್ಟಿದ್ವ ಏನು ನಿಮ್ಮ ಹೆಣ ಎತ್ಲಿ ಹ್ಞೂ ನನ್ನ ಹತ್ರ ಅಂತ ಏನು ವೆರೈಟಿ ನೋಡಿ ಅವನು ಹೆಂಗೆ ಗಂಟು ಬಿದ್ದವಣ ಎಲ್ಲವು ಹೆಣ್ಣು ನಾಯಿ ಸುಮ್ಮನೆ ಮಕ್ಕೊಂಡು ಬರೀ ಗಂಡನ ಅಷ್ಟೇ ಗಂಟು ಬಿದ್ದವು ಹೆಣ ಎತ್ಲಿ ನೋಡಿ ನಿಮ್ಮನ್ನು ಮತ್ತೆ ಬೋ ಬಿರಿಯಾನಿ ಮಾಡಿ ತಿಂದ್ಬಿಟ್ಟು ನನ್ನ ಸಿಟ್ಟು ಬಂತಂದ್ರೆ ಏನು ನಿಮ್ಮ ದಿಕ್ಕೇಳಿ ಯವ್ವ ಗೌಡ್ರ ಮನೆ ಕ್ವಾಣ ನೀನು ಯಾಕೆ ನನಗೆ ಗಂಟು ಬಿದ್ದೀಯಾ ನಿನ್ನ ದಿಕ್ಕೇಳಿ ನೋಡು ಮತ್ತೆ ನಾಚೆ ಬಾಲ ಕಡೋದು ಕಚ್ಚ ಕಚ್ಚ ತಿಂದ್ಬಿಟ್ಟೇನು ಹೋಗಲ್ಲ ಯಾವ್ದಾರ ಗವಳಿಯರ್ಗ ಎಮ್ಮಿ ಗಂಟು ಬೀಳು ಹೋಗು ನನಗ ಬಂದೈತಿ ಹೆಣ ಎತ್ಲಿ ಯಾರದಿರುವ ಯಕ್ಕ ಮನಿ ಒಳಗ ಯಕ್ಕ ಬೇ ಯಾರದಿರ ಮನಿ ಒಳಗ ಯಾರವ ನಿಮ್ ತಂಗಿ ತಂಗಿ ಹಿಡಿದು ಪುರ್ರಂಶ ನಿನ್ನ ಏನ ನಿನ್ನ ಬಿದ್ದಾಡಿ ಊರು ಬಿದ್ದಾಡಿ ಹ್ಮ್ ತಂಗಿ ಅನ್ನಕ್ ನಾನು ನಂಗೆ ಹೆಂಗೂ ಸಲ ನಾನು ಪಕ್ಕ ಗಾಂಡು ಸದಿನಿ ಗಾಂಡುಸು ಗಾಂಡುಸಲ್ಲ ಅದು ಗಂಡುಸು ಅಂತ ಹೇಳು ಯವ್ವ ರೊಕ್ಕಿದ್ರೆ ಗಂಡುಸು ಇಲ್ಲ ಅಂದ್ರೆ ಗಾಂಡುಸು ಬಾಯವ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಈಗ ಇಲ್ಲಿಗೆ ಯಾಕೆ ಬಂದಿದೀಯಾ ಸರಳ ಬಂದ್ರೆ ನೀನ ಏನು ಹೌದು ಹಾ ಹಾ ಏನ್ ನನ್ನ ಕಣ್ಣಿ ಸರಳ ಕಾಣಕತ್ತಿ ಬಾಯವ ಆದ್ರೂ ಗಟರ್ ದಂಡ್ಯಾಗ ಮನಿ ಮಾಡಿ ಇಷ್ಟು ಸರಳ ದೇವಯವ ನೀನು ಸರಳವ ನಿನ್ನ ಸೊಳ್ಳಿ ಪಳ್ಳಿಯನ್ನು ಕಚ್ಚಿಲ್ಲ ಏನವ ನಮಗೆ ಅಭ್ಯಾಸ ಇದೆ ಆಯ್ತಾ ಅದಕ್ಕಂತೇನವ ಯಾಕೆ ಡೆಂಗಿ ಜ್ವರ ಬಂದಿದ್ದಿತ್ತ ಹಾ ಸರಳವ ಏನು ನಿನ್ನ ಡಿಂಗ್ರಿ ಪಿಂಗ್ರಿ ಕೂದಲುಗಳೇನು ಕಾಮನ ಬಿಲ್ಲಿನಂಥ ನಿನ್ನ ಎರಡು ಗುಬ್ಬುಗಳೇನು ಮೂಲಂಗಿಯಂಥ ನಿನ್ನ ಭೂಗೇನು ಪೊಲೀಸರು ಜೀಪಿನ ಹೆಡ್ಲೈಟ್ನಂಥ ನಿನ್ನ ಎರಡು ಕಣ್ಣುಗಳೇನು
ಸರಳವಾದ್ರೆ ಸರಳವ ನೋಡು, ಪಡಿತಾನೆ ಒಂದು ಗಜ್ಜೆ. ಏನದು? ಶಿರಪ್ ಇಟ್ಟು ಹಾಗಾದ್ರೂ ಬಿಡಿಸಿ ಮಾತಾಡು. ಸರಳವ, ಇವತ್ತ ನಿನ್ನ ಹತ್ರ ನನ್ ಸ್ವಲ್ಪ ಚೀಟಿ ವ್ಯವಹಾರ ಇತ್ತವ. ನನ್ನ ಹತ್ರ ನಿನ್ ಚೀಟಿ ವ್ಯವಹಾರನ? ಅಯ್ಯ ಹಂಗಲ್ಲ ಅಯ್ಯವ, ನಂದಲ್ಲ, ನಿನ್ ಗೆಣಿಕ್ಯಾರ ಕೊಟ್ ಕಳ್ಸ, ಶೇಖರ್ ಗೆಣಿಕ್ಯಾರ. ಏನು ಶೇಖರ್ ಗಣ್ಯರ್ ಕೊಟ್ ಕಳ್ಸಿದ್ರ? ಕೊಡು. ಹ್ಮ್ ಕೊಡ್ತೀನಿ ಬಾ. ನಾನೇ 2 ಕಿಲೋಮೀಟರ್ ಬಸ್ ತಪ್ಪಿ ನೋಡ್ಕೊಂಡು ಬಂದಿನ, ನನಗ ಸಾಕಾಗೈತಿ. ಹೋಗುವ, 1.5 kg ಉಪ್ಪಿಟ್ಟು ಮಾಡೋ ತಿಂದು ಹೋಗ್ತೀನಿ. ಸಾಕಾ? ಸಾಕ ಅಷ್ಟ, ಲೈಟ್ ಟಿಫನ್ ನನಗದ. ಏನ್ ಮಾಡೋದು, ನಮ್ಮ ಮನೇಲಿ ರವೆ ಎಲ್ಲ ಮುಗಿದು ಹೋಗ್ಬಿಟ್ಟಿದೆ. ನೋಡು ನಮ್ಮ ಮನೇಲಿ ರವೆ ಮುಗಿದು ಹೋಗಿದೆ ಅಂತ ಹೇಳ್ತಾ ಇದೀನಿ. ನೀನೊಂದು ಹಾಡು ಹಾಡು, ಬೇಕಿದ್ರೆ ನಾನು ನೋಡ್ತೀನಿ ಇದೆಯೋ ಇಲ್ಲ. ಇನ್ನೊಂದ್ ಸ್ವಲ್ಪ ಬೇಡವಯ್ಯವ, ಯಾಕಂದ್ರ ಹಾಡೋರ್ಗು ಸುಡಿ ಹಡ್ದೋ ರೊಟ್ಟಿ ನೋಡ್ಬಾರ ಅಂತ ಹಿರಿಯರು ಮಾಡಿ ಶಾಸ್ತ್ರ ಸುಳ್ಳಲ್ವಯ್ಯವ. ಹೋಗವ, 1.5 kg ಉಪ್ಪಿಟ್ಟಾರ ಮಾಡೋ ತಿಂದು ಹೋಗಿ. ಸಾಕಾ? ನಮ್ಮ ಮನೇಲಿ ರವೆ ಎಲ್ಲ ಖಾಲಿಯಾಗಿ ಹೋಗಿದೆ. ರವೆ ಇಲ್ಲ, ಮತ್ತೆ ಹೊಟ್ಟೆಗೆ ಏನ್ ತಿಂತಿರುವ ನೀವು? ನಾವು ಅನ್ನ ತಿಂತೀವಿ. ಹೋಗವ, ನನ್ನ ಕರ್ಮ, ಒಂದ್ 4 ಕೂಡ ಹಾಲು ಹೊರತುಂಬ ಕುಡಿದು ಹೋಗಿ ನಾ ಕಡೆಗೆ. ನಮ್ಮ ಮನೇಲಿ ಹಾಲು ಗಿಲು ಏನು ಸಿಗಲ್ಲಪ್ಪ. ಅಯ್ಯ ಹಾಲು ಇಲ್ಲ. ಹೋಗುವ, ಒಂದ್ ಚರಿ ನೀರ್ ತುಂಬ ಹಳ್ಳದ ನೀರ್ ಕುಡಿದು ಹೋಗಿನಿ. ಇದೀಗ ತಾನೇ ನಮ್ಮ ಅಣ್ಣ ನೀರ್ ತರೋದಕ್ಕೆ ಹೋಗಿದಾರೆ. ನೀರು ಇಲ್ಲ ಅಯ್ಯವ, ಸಾಕಿನ ಊರ್ ಜಾಗ ಖಾಲಿ ಮಾಡ್ರಿ. ದಿಕ್ಕೇಡಿ ತಿನ್ನಾಕಿಲ್ಲ ಕೊಡಿಯಕಿಲ್ಲ, ಏನು ಬರೀ ಹವಾದ ಮೇಲೆ ಬದುಕಿ ದಿಗೀರ ಹಂಗ ಸರಳವ. ಮತ್ತೇನು? ನೀನು ಮದುವೆ ಆಗೈತೆ? ಇನ್ನು ಇಲ್ಲ. ಪಾಪ ಖಾಲಿ ಇದೇನು? ಖಾಲಿ ಖಾಲಿ ಇದೇನು ಅಂದೆ. ಅಂದ್ರೆ? ಅಂದ್ರೆ ನಾನು ಖಾಲಿ ಇದ್ನ ಬಾ, ಅದಕ್ಕೆ ಕೇಳಿ. ಏ ಹಂಗ್ಯಾಕ ಹೊಡೆಕ ಬರ್ತಾನೆ ಹಂಗ ನಿನ್ನ ದಿಕ್ಕೇಡಿ? ಅಯ್ಯ ಮೂ ತುದಿ ಮೇಲೆ ಐತೆ ಸಿಟ್ಟ ಹಂಗ ನಿನ್ಗೆ. ಹಂಗಲ್ಲ, ನಿನ್ಗೆ ಎಲ್ಲರೂ ಚಲೋ ವರ ಹುಡುಕಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ ನಾನು. ನೀನು ನನಗೆ ವರ ಹುಡುಕ್ತೀಯ? ಬೇಡ, ಬೇಕಾಗಿಲ್ಲ, ಹೋಗ್ ನೀನು. ಏನು ಜಿಮೇಟಲ್ಲಿ ಮಾತಾಡ್ತಿಲ್ಲ ನೀನು? ಮುಟ್ಬೇಡ, ನೀನು ಹೇಳ ಹೇಳ್ತೀನಿ. ನನ್ನ ಕುದುರೆ ಜಡ್ ಐತೆ. ಶಿವ ಶಿವ, ನಿನ್ ಇನ್ನು ಯಾವ್ಯಾವ ಕಾಯಿಲೆ ಇದಾವ ಏನೋ? ಇಲ್ಲ, ನಮ್ಮವ್ ನನ್ನ ಕುದುರೆ ಬುಡ್ಕ ಹಡ್ದಾಳೆ, ಹಿಂಗಾಗಿ ಯಾರ ಮುಟ್ಟಿಸಾಕ ಚಾಲು ಆಗತ್ತೆ. ಸರಳವ, ನನಗೆ ಇವತ್ತು ಯಾಕ ಇಷ್ಟೊಳು ಬರಕತ್ತೈತೆ ಅಂದ್ರೆ, ನೀನು ಸೇಮ್ ಟು ಸೇಮ್ ನಮ್ಮವು ಕಣ್ಣಂಗೆ ಕಾಣಕತ್ತೇವ. ನಮ್ಮವ್ವ ಸೇಮ್ ಟು ಸೇಮ್ ನಿನ್ನಂಗೆ ಐತ್ಲವ. ನಿನ್ನಂಗೆ ಕಣ್ಣು, ನಿನ್ನಂಗೆ ಮೂಗು, ನಿನ್ನಂಗೆ ಬಾಯಿ, ನಿನ್ನಂಗೆ ಕೈ. ಇವತ್ ಯಾಕೆ ನಮ್ಮ ಮುಂದೆ ಇಷ್ಟು ನೆನಪು ಬರಕತ್ತೈತಿ ಅಂದ್ರೆ, ನಾವು ಹುಟ್ಟಿಷ್ಟು ದೊಡ್ಡ ಮಗ ಆದ್ರೆ ನಮ್ಮವನ್ ಹಾಲ ಕುಡ್ದಿಲ್ಲವ. ಏನಂದೆ? ಬ್ಯಾಬೇಡವ, ಅಲ್ಲೇ ಹೋಟ್ಲಾಗ ಕುಡಿತೀನಂತ. ಹೌದು, ಇದು ಶೇಖರ್ ದಣಿ ಬರ್ತ ಚೀಟಿ ಬಂದ. ಶೇಖರ್ ಇಷ್ಟು ದಿವಸವಾದ್ರೆ ನನ್ನ ತಂಗಿ ಹೇಳದೆ ಕೇಳದೆ ಎಂದೂ ಮನೆ ಬಿಟ್ಟು ಹೋದವಳೆಲ್ಲ ಇವತ್ತು ಎಲ್ಲಿಗೆ ಹೋಗಿರಬಹುದು? ಇವು ಶೇಖರನ ಹಸ್ತಾಕ್ಷರಗಳಲ್ಲ. ಹಾಗಾದ್ರೆ ನನ್ನ ತಂಗಿ ಯಾವುದು ಅಪಾಯಕ್ಕೆ ಸಿಲುಕದಂತೆ ಕಾಣುತ್ತೆ. ಬಂದೆ ತಂಗಿ ಸರಳ. ನೀವ್ ಹೇಳ್ದಂಗ ಚೀಟಿ ಬಲೆಯಾಗ ಅದ ಬ್ಯಾಟಿ ಬಿತ್ತ ಅಂತ ತಿಳ್ಕೊಳ್ರಿ. ಏನು ಚೀಟಿ ಬಲೆಯಲ್ಲಿ ಬೇಟಿ ಬಿತ್ತ? ತುಂಬಾ ಸಂತೋಷ ಮ್ಯಾನೇಜರಿ. ನಾನ್ ನಿಮಗೊಂದು ಮಾತು ಕೇಳ್ತೀನಿ, ಮತ್ ನೀವು ಸಿಟ್ಟಿಗೆದ್ದು ಮೂಲೆ ಹಾಕೊಂಡು ಗುಮ್ಮಕ್ ಹೋಗ್ಬೇಡ್ರ. ಮತ್ತ ಅವತ್ತೇ ಹೇಳಿದ್ದೀನಲ್ಲ ನಿನಗೆ ಬೇಕಾದಷ್ಟು ಕೇಳು ಅಂತ. ಏನು ಇಲ್ಲ, ನೀವು ಹಣದಾಸಿಗಾಗಿ ನಿಮ್ಮ ತಂಗಿ ಚಂಚಲವ ನಾ ಮುದಿಗೋಡ್ ಹಾಕಿರಲ್ಲ, ಈ ವಿಷಯ ನಾಳೆ ಸಮಾಜಕ್ಕೆ ಗೊತ್ತಾದ್ರೆ ನಿಮ್ಮ ಮರ್ಯಾದೆ ಗತಿ ಏನ್ರಿ? ಸಮಾಜ ಏನ್ ಮಾಡುತ್ತೆ ಸಮಾಜ? ಸಾಧ್ಯ ಈಗಿನ ಕಾಲದಲ್ಲಿ ನಾನು ಒಬ್ಬನೇ ಈ ರೀತಿ ಇದ್ದೀನಿ ಅಂತ ತಿಳಿದುಕೊಂಡಿದ್ಯಾ? ನೋಡು, ದುಡ್ಡು ಕೊಟ್ರೆ ಸಾಕು, ಮಾಡಿಕೊಂಡ ಹೆಂಡತಿಯನ್ನೇ ಬೇರೊಬ್ಬರಿಗೆ ಬಿಟ್ಟುಕೊಡುವ ಭಂಡ ಗಂಡಸರಷ್ಟಿಲ್ಲ ಈ ಸಮಾಜದಲ್ಲಿ. ತಾಯಿ ಹಾದರತನ ಮಾಡಿ ತಂದು ಹಾಕಿದ ಕೂಳನೇ ತಿಂದು ಬದುಕುವ ಹೇಸಿ ಮಕ್ಕಳಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಅಣ್ಣನ ಹೆಂಡತಿ ಅತ್ತಿಗೆ, ಅತ್ತಿಗೆ ಎಂದರೆ ಹೆತ್ತ ತಾಯಿಯ ಸಮಾನ. ಅತ್ತವಳ ಜೊತೆ ಕಾಮ ನಾಟ ಮಾಡುವ ಹೇಸಿ ಮೈದುನರಷ್ಟಿಲ್ಲ ಈ ಸಮಾಜದಲ್ಲಿ. ಅಂಥವ್ರು ಇದ್ದಾರೆ, ಇಂಥವ್ರು ಇದ್ದಾರೆ, ಇನ್ನು ನಿನ್ನಂಥವ್ರಂತೂ ಸಾಕಷ್ಟು ಜನ ತುಂಬಿಕೊಂಡಿದ್ದಾರೆ. ಮತ್ ನಮ್ಮಂತವ್ರ ಇರೋದಕ್ಕ ನಿಮ್ಮಂತರ ಆಟ ನಡೆದಿರೋದು. ಹೋಗ್ರಿ, ಮಾತಿನ ಬರದಾಗ ಮತ್ತೆ ಬ್ಯಾಟ್ ಎಲ್ಲ ತಪ್ಸ್ಕೊಂಡು ಹೋಗಿ ಹೋಗ್ರಿ. ಅಯ್ಯ ಏನ್ ಹೋಗಂದ್ರೆ ಹಂಡ ಬಿಟ್ರಲ್ಲ ನೀವು. ಮತ್ತೆ ನನಗ ಲುಂಡದ ಗುಂಡ ತಿನ್ನಕ್ಕೆ 25 ರೂಪಾಯಿ ಕೊಟ್ಟು ಹೋಗ್ರಿ. 25 ರೂಪಾಯಿ ತಗೋ. ಸಾಯ್ ಜೈ ಕಾಲಿಕ. ಅಯ್ಯವ ಏನು ಅಯ್ಯವ, ಇದು ಚಿಲ್ರೆ ಎಂಟಣೆ. ನೀನ್ ಮಾಡಿದ್ದೇನು? ಏನ್ರಿ ಚಿಲ್ರೆ ಕೆಲ್ಸ? ನಾನು ಕೊಟ್ಟಿದ್ದು ಚಿಲ್ರೆ ಸಾಧ್ಯ, ಅದಕ್ಕೆ ಹೇಳೋದು ಕಥೆ ಕೋ ಲಗಾಮ್ ನೈ ಅವ್ರ ಹಿದ್ಡ್ಯಾಕೋ ಪಗಾರ್ ನಹಿ ಅಂತ.
अरे वो मैनेजरी, तुम जो स्कूल में पढ़ते हो वो स्कूल का हेडमास्टर मैं हूँ। ಒಂದಿಲ್ಲ ಜಾಲಿ ಹಿಡಿದು ಬಿಡಕ್ ಒಯ್ದು ನೀನ್ ಹಿಡಿದು ಪುರ್ರ ಅನ್ಸ್ಲಿಲ್ಲ ನನ್ನ ಹೆಸರು ದಾದೇನ ಅಲ್ಲ ಮನೇಲಿ ಅಣ್ಣನ್ ಹೇಳಿದ ಕೇಳಿದ ಮನೆ ಬಿಟ್ಟು ಬಂದ್ಬಿಟ್ಟೆ ಯಾಕೆ ನನ್ನ ಅಂದಿಗೆ ಮಾತಾಡಿದ್ಬಿಟ್ಟೆ ನಾನೇ ಮಾತಾಡಿಸ್ಬೇಕಾ ಬೇಕ ಮೀನಾ ನಾನೇ ಯಾಕೆ ನೀನು ಅರಸಿ ಬಂದ ಶೇಖರ್ ನಾನಲ್ಲ ಅಂತ ತಿಳಿದು ಗಾಬರಿ ಆದಿಯ ಗಾಬರಿ ಆಗುವ ಕಾರಣವೇ ಇಲ್ಲ ಪಾಪಿ ಒಂದು ಮುಗ್ಧ ಹೆಣ್ಣಿಗೆ ಈ ರೀತಿ ಮೋಸ ಮಾಡಲು ನಿಂತಿದೆಯಲ್ಲ ನೀನು ಮನುಷ್ಯನಲ್ಲ ರಾಕ್ಷಸ ರಾಕ್ಷಸ ನಾನಾಗಿದ್ರೆ ನಿನ್ನನ್ನು ಮೆಚ್ಚಿ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ನೋಡು ನಿನ್ನ ಮೇಲೆ ಮನಸ್ಸಿಲ್ಲದ ಆ ಶೇಖರ್ ನಂಬಿ ನೀನು ಯಾವ ಸುಖ ಪಡ್ತೀಯ ನನ್ನ ನಂಬಿ ನನ್ನ ಜೊತೆಗೆ ಬಾ ಸುಖವಾಗಿರ್ತೀಯ ನೋಡು ನೀವತ್ತೆಷ್ಟೇ ಕೂಗಾಡಿದ್ರು ನಿನ್ನ ಕೂಗು ಕೇಳಿ ಬಂದು ಇಲ್ಲಿ ನಿನ್ನನ್ನು ಕಾಪಾಡುವವರು ಯಾರೂ ಇಲ್ಲ ಯಾರಕ್ಕಿಲ್ಲ ಪಂಚಾಕ್ಷರಜ್ಜ ಇದ್ದಾರೆ ನಿನ್ನಂತ ನಾಯಿ ನಾಲ್ಗೆನ ಸೇ ಹಾಕ್ಲು ಯಾವ್ದಾದ್ರೂ ಒಂದು ರೂಪದಲ್ಲಿ ಧರಿಸಿ ಬಂದೇ ಬರ್ತಾರೆ ದೇವ್ರು ಎಲ್ಲಿದ್ದಾನೆ ಆ ನಿನ್ನ ದೇವ್ರು ಆ ಕಲ್ಲು ಗುಡಿಯಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ ಒಂದು ವೇಳೆ ಅವನು ಇರುವುದೇ ನಿಜವಾಗಿದ್ದರೆ ಇವತ್ತು ಈ ನಾಯಿಯ ಬಾಯಿಂದ ನಿನ್ನನ್ನು ಹೇಗೆ ಕಾಪಾಡ್ತಾನೋ ನಾನು ನೋಡ್ತೀನಿ ಮಹಿಮಾ ಪುರುಷನಾದ ದೇವರಿಗೆ ನಾಯಿ ಅಂತ ಕೂಗಿದ್ದಾದ್ರೆ ನಿನ್ನ ನಾಲ್ಗೆಲ್ಲಿ ಹುಳ ಬಿದ್ದಿತ್ತು ಪಾಪಿ ನೀನೇ ಕಮ್ಮ ನನಗೆ ಹೇಳದೆ ಕೇಳದೆ ಇಲ್ಲಿವರೆಗೂ ಬರಲಿಕ್ಕೆ ಹೋಗಿದ್ದೆ ನಾನು ತಿಳ್ಕೊಂಡು ಬಂದಿದ್ದೆ ಬೇರೆ ಇಲ್ಲಿ ನಡೆದಿದ್ದೆ ಬೇರೆ ಇನ್ನೊಂದ್ಸಲ ನನಗೆ ಹೇಳದೆ ಕೇಳದೆ ಯಾವತ್ತೂ ಮನೆ ಬಿಟ್ಟು ಬರಬೇಡಮ್ಮ ನಡೆತಾಯಿ ಚಾಲಾಲ ಸಿಗು ಇನ್ನೊಂದ್ಸಲ ಹೇಳ್ತೇನೆ ಅವನು ರೊಕ್ಕನೂ ಹೋದ್ಲು ಆಕಿನೂ ಹೋದ್ಲು ಮ್ಯಾನೇಜರು ಅತ್ತಾಗ ಹೋದ ಇಲ್ಲ ಮನೆಯಾಗ ನಾವು ಒಬ್ಬನ ಕುಂತು ಹೊಯ್ಕಲಂಗ ಆತ್ ನೋಡ್ರಿ ನಮ್ಮ ಮನೆ ಬರ ಇವನು ಅವನು ಸುಡಗಾಡತ್ತಾಗ ಏನ್ ಮಾಡ್ಬೇಕಾತ ನಮಸ್ಕಾರ ಗೌಡ್ರಿಗೆ ಗಂಡು ಮಕ್ಕಳು ಕೂಡ ನಾವು ಮಾತಾಡಂಗಿಲ್ಲ ಅಲರ್ಜಿ ಎಷ್ಟು ದಿವಸದಿಂದ ಗೌಡ್ರಿ ರೊಕ್ಕ ಯಾವಾಗ ಖಾಲಿ ಆಗತ್ತೋ ಅವಾಗಿಂದ ಯಾಕೆ ಗೌಡ್ರಿ ಏನಾಯ್ತಂತ ಈ ರೀತಿ ಮಾತಾಡ್ತಾ ಇದ್ದೀಯಪ್ಪ ತಂದೆ ಈ ಮೂಗು ತುಪ್ಪ ಹಚ್ಚೋ ದಂಧೆ ಬೇಕಾಗಿಲ್ಲಪ್ಪ ನಮಗೆ ಬರೀ ರೊಕ್ಕ ಇಸ್ಕೊಂಡು ಹೋಗೋದಾಯ್ತು ನೀ ತಂಗಿನ ಕಳಿಸ್ತೀನಿ ತಿನ್ನು ಕಳಿಸುವಲ್ಲಿ ನಾವು ರೊಕ್ಕ ಕೂಡ ತಪ್ಪಬೋದು ಅದಕ್ಕೆ ನೀನು ಮಾರಿದ ನೋಡಂಗಿಲ್ಲ ತೋ ಯಾಕೆ ಚಂಚಲ ಚಂಚಲ ಅಂತ ಬಡ್ಕೊಂತೀರಾ ಅಲ್ಲಿ ನೋಡ್ರಿ ಬಂದಳು ಬಂದ್ಲ ಹಾಯ್ ಗೌಡ್ರಿ ಯಾವ ಗುಡ್ಡ ಕವಿಯಲ್ಲ ಅವಿತ್ತು ಕುಳಿತಿದ್ದೀರಿ ಇಷ್ಟ ದಿವಸ ಹಂಗೆಲ್ಲ ತಡ ಮಾಡಕ್ ಹೋಗ್ಬೇಡ ನಮ್ಗೆ ಬಹಳ ತ್ರಾಸ ಆಗ್ತೈತವ್ನ ಸುರುಗಾಡತ್ತ ತಂಗಿ ನೀ ಕೇಳಕ್ ಹೋಗ್ಬೇಡ ನಾವು ತಯಾರೇ ಇಟ್ಕೊಂಡ್ಬಿಡ್ತೀವಿ ಯಾಕಂದ್ರೆ ಯಾವ ಹೊತ್ತಿನಾಗ ಬರ್ತೀರು ನಾವು ಅವಾಗ ಹೋಗಿ ತರಬೇಕು ನಿಮ್ಮಣ್ಣಿಗೆ ಎಷ್ಟು ತ್ರಾಸ ಆಗ್ಬೇಕು ಎಂತೆಂಥ ದೊಡ್ಡ ದೊಡ್ಡ ಕೆಲಸ ಇಟ್ಕೊಂಡೇ ಇಲ್ಲಿ ಬಂದಿರ್ತಾನೆ ಅಣ್ಣ ತಗ ಅಪ್ಪ ಯಪ್ಪ ಬರಬೇಡ ತಂದಿನಿ ಅತ್ತಗ ಹೋದ್ರೆ ಬಹಳ ಚಲೋ ನೋಡ್ರಿ ಆ ಇಲ್ಲಿ ಚಿಕ್ಕನ್ನ ಮಣ್ಣ ನಮ್ಮ ಇಬ್ರು ಸಲುವಾಗಿ ತುಂಬಾ 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 ಕಷ್ಟಪಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಅಣ್ಣನ ಹೆಸರಲ್ಲಿ ಏನಾರ ಸ್ವಲ್ಪ ಆಸ್ತಿ ಎಂತ ಮಾತು ತಂಗಿ ತಲೆ ಹಿಡಿದು ಅದೇ ರೊಕ್ಕದಾಗ ಇಸ್ಬಿಟ್ ಆಡೋದು ರಂಡ್ಯಾರ ಕೊಡೋದು ಮಜಾ ಮಾಡ್ಕೊಂಡು ಅಡ್ಡಾಡ್ತಾನ ಅಂದಾಗ ನಾನು ಸಹಾಯ ಮಾಡ್ತಿದ್ರೆ ಹೆಂಗಾಗ್ತೈತಿ ಚಲೋ ಹೊಂಟಿರ ಅಣ್ಣ ತಂಗಿರು ಸೂಪರ್ ಮ್ಯಾಕ್ ಬ್ಲೇಡ್ ತಗೊಂಡು ಒಂದು ಹೈದರಾಬಾದ್ ಚಾಪು ಒಂದು ತಮಿಳ್ನಾಡು ಚಾಪು ಅಬಾ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  ನೋಡು ನೀವು ಕೇಳದಂಗ ನಮಗೆ ಕೊಡಕ್ ಬರಂಗಿಲ್ಲ ನಮ್ಮಲ್ಲೂ ಒಂದು ಪದ್ಧತಿ ಅಂತ ಐತಿ ಹಿರಿಯರು ಗಳಿಸಿದ ಆಸ್ತಿಗಂತೂ ನಾವು ಕೈ ಹಚ್ಚಂಗಿಲ್ಲ ನಾವೇನು ಗಳಿಸಿರ್ತೀವಿ ಆ ಆಸ್ತಿಯಾಗ ನಾನು ನಿಮ್ಗೆ ಸ್ವಲ್ಪ ಕೊಟ್ಟಿನಿ ಇನ್ನೊಂದು ಸ್ವಲ್ಪ ಇಟ್ಕೊಂಡಿವಿ ಯಾಕಂದ್ರೆ ನಾವು ಸಾಯಕಾಲಕ್ಕೆ ಬೇಕಲ್ಲ ನಮಗೆ ಆದರೂ ನನ್ನ ಹೆಸರಲ್ಲೇ ಬರೆದು ಬಿಡ್ರಲ್ರಿ ಅದನ್ನ ನಿಮ್ಮ ಹೆಸರು ಬರೆದ್ರು ನಾನೊಂದು ತಟ್ಟ ಹಾಸ್ಕೊಂಡು ಬಸ್ ಸ್ಟ್ಯಾಂಡ್ ಮೇಲೆ ಕುಂದ್ರಲೇನು ಅವಾಗ ಊರಾಗಿನ ಮಂದಿ ಮಾತಾಡ್ತಾರ ನೋಡಲೇ ಗೌಡ ಹೆಂಗ ಅವನವನೇ ಹಾರಾಡ್ತಿದ್ದ ಹೆಂಡ್ ಕೊಡ್ಕೊಂಡು ರಂಡ್ಯಾರನ್ನು ಮಾಡ್ಕೊಂಡು ಇವಾಗ ನೋಡು ತಟ್ಟ ಹಾಸ್ಕೊಂಡು ಬಸ್ ಸ್ಟ್ಯಾಂಡ್ ಹಾಕೊಂತಾನ ಅಂತ ಅದೊಂದು ಹಾಗೆ ಹೋಗಿ ಬಿಡ್ರಿ ಆಗತ್ತ ಆದ್ರೆ ಅಂತ ಹುಚ್ಚಗೌಡ ನಾ ಅಲ್ಲ ನೀನು ಮೊದಲು ನನ್ನ ಹತ್ರ ಇರೋದು ಕಲಿ ಆಮ್ಯಾಗೇನು ನಮಗೆ ಮನಸ್ಸಿಗೆ ಬಂದ್ರೆ ಏಟು ಬೇಕಾಟ ಕೊಡ್ತೀವಿ ನಿನಗೇನು ಉಪವಾಸ ಕೆಡುವುದಿಲ್ಲ ತಿಳಿತೇನು ಇಪ್ಪತ್ತೆಂಟು ಮಾತಾಡಕ್ ಹೋಗ್ಬೇಡ ನಮ್ಮ ತಲೆ ಕೆಟ್ಟು ಬಿಟ್ಟೈತು ಹುರುಪ್ಲೆ ಬಂದು ಹೋಗಿ ಅವನ ಅವನ ಅತ್ತಗ ಗಂಡಿನ ತೋಳಲ್ಲಿ
ಅಲ್ಲ, ಮಗನ ಬಾಳನ್ನು ಹಾಳು ಮಾಡಲು ಸಿದ್ಧನಾದ ಇವನೊಂದು ಸ್ವಾರ್ಥದ ಹಂದಿ. ಇವರಿಬ್ಬರನ್ನು ಒಳಗಡೆ ಹೋಗಿ ಕತ್ತಿಗೆ ಸಾಯಿಸಿ ಬಿಡ್ಲೆ. ಪಾಪ ಕೆಲಸ ನಾನು ಯಾಕೆ ಮಾಡಿ? ಓ ಶೇಖರ್, ಯಾವ ಬಂದ್ರಿ? ಗರತಿಯರು ಬಂದು ನಕ್ಕು ನಲಿಯಬೇಕಾದ ಈ ಮನೆಯಲ್ಲಿ ಒಂದು ಹಾದರದ ಹೆಣ್ಣು ಬಂದು ತನ್ನ ಹೊಗೆ ಎಬ್ಸಾಗ್ಲೇ ಬಂದು ನಿಂತಿದ್ದೆ. ಶೇಖರ್, ನಿಮ್ ತಲೆಗೆ ಕೆಟ್ಟಿದೆಯಾ? ನನ್ನ ತಲೆ ಕೆಟ್ಟಿಲ್ಲ, ನನ್ನ ತಂದೆಯ ತೋಳ ತಗ್ಗಲ್ಲಿ ಬೆಚ್ಚಿನ ಅಡಿಗೆ ಕುಂತಿಯಲ್ಲ, ನಿನ್ನಂತ ತುಚ್ಚ ಹೆಣ್ಣಿಗೆ ಕೆಟ್ಟಿದೆ ತಲೆ. ಶೇಖರ್, ಏನು ನನ್ನ ಬಾಳನ್ನು ಹಾಳು ಮಾಡಿ ನನ್ನ ತಂದೆಯ ತೋಳ ತಗ್ಗಿನ ಬೆಚ್ಚಿನ ಕುಂತಿಯ ನಿನ್ನ ಬಿಡೋ ತಂದೆಯವನು ಏನಲ್ಲೇ ನಿನ್ನ ಕೈಯಾಗಿ ಗಿಡಾಕಳೆ ಏನಕ್ಕ ಕೋಳಿ ಮುರಿದಂಗ ಗೋಣ ಮುರಿಯಕ್ಕಂತೇಳಿದೆ ಅಪ್ಪ. ಮನೆಗೆ ಯಾರು ಚಲೋ ಹೆಣ್ಮಕ್ಳು ಬರಲಾರ್ದಂಗ ಆತೋ ತಂದೆ. ಪರನಾರಿಯರ ಸಹೋದರಿ ಅಂತ ತಿಳ್ಕೊಂಬೇಕು ನನ್ನ ಹಡದಪ್ಪ. ಯಾರಪ್ಪ ಪರನಾರಿ? ಇವಳೆ ಇವಳ ಇವಳು ಪರನಾರಿ ಅಲ್ಲ, ನನ್ನ ಬಾಳು ಹಾಳು ಮಾಡಿ ನಿನಗಾಗಿ ಕಾದು ಕುಂತ ನಿನ್ನ ಸ್ವಾರ್ಥದ ಸ್ವತ್ತು. ಹೌದಪ್ಪ, ಈ ವಿಷಯ ನಿನಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ನಾನು ಇಲ್ಲಿ ತನಕ ಮುಚ್ಚಿಟ್ಟಿದ್ದೆ. ಯಾವಾಗ ನಿನ್ನ ಬಾಯಿಂದ ಈ ಶಬ್ದ ಬಂದೈತಿ ಅಂದಾಗ ಇದ್ದ ವಿಷಯ ಹೇಳ್ಬಿಡ್ತೀನಿ. ನೋಡಪ್ಪ, ಇದು ನನ್ನ ವಸ್ತು, ಇದು ನನಗೆ ಬೇಕಾಗೈತೆ, ನಾ ಇಟ್ಕೊಂಡೀನಿ. ನಿನಗೆ ಬೇಕಿದ್ರೆ ನೋಡ್ಕೊಂಡಿರಬಹುದು, ಇಲ್ಲದಿದ್ರೆ ನೀನು ತಿಳಿದಂಗೆ ನೀವು ಹೋಗ್ಬಿಡ್ಬಹುದು. ನಾನು ನಿನ್ ಮಗಪ್ಪ, ನಾನು ನಿನ್ ಮಗ. ಈ ಸುಳೆ ಮಾತುಗೋಸ್ಕರ ನನ್ನನ್ನು ಮನೆ ಬಿಟ್ಟು ಹೊರಗಾಗ್ತಾ ಇದೆಯಾ? ಗೌಡ್ರೆ, ನಿಮ್ ಮಗನನ್ನು ಸುಳೆ ಅಂತಿದ್ದಾನ್ರಿ. ತ್ರಾಸ ಮಾಡ್ಕೊಳ್ತೀನಿ, ಇದ್ದ ವಿಷಯ ಹೇಳ್ತಾನೆ ಬಿಡ. ಉನಾನತ್ತಾಗ ಹಿಂದೆ ಕೇಳಿದೆ ತಾಳಿ ಕಟ್ಟು ತಾಳಿ ಕಟ್ಟು ಅಂತ. ನೋಡಿ ನೀನು, ನೀ ಎಂತ ತಾಳಿ ಕಟ್ಟಿಸ್ಕೊಂಡ್ರು ನಿನಗೆ ಸೂಳಿ ಅಂತ ಕರೀತಾರೆ. ಗೌಡನ ಹೆಂಡತಿ ಅಂತ ಯಾರು ಅನ್ನಂಗಿಲ್ಲ, ಸೂಳಿ ಅಂತ ಅನ್ನಕ್ಕೆ ಹೋಗ್ಬಿಡುತ್ತಮ್ಮ. ಸೂಳಿ ಅನ್ನೋ ಶಬ್ದ ನಿನ್ನಂಥವನು ಬಾಯಿಲ್ಲ ಬರಬಾರ್ದು. ಯಾರೋ ಸೂಳಿ, ಯಾವುದು ಹೆಣ್ಣೆ ಆಗಲಿ ನಾನು ಸೂಳಿ ಆಗಿ ಬದುಕಬೇಕು ಅಂತ ಯಾವ ದೇವ್ರ ಹತ್ರ ಬೇಡ್ಕೊಂಡಿರೋದಿಲ್ಲ. ಆಕೆ ತಾಯಿ ಆದರೂ ಅಷ್ಟೇ, ನನ್ನ ಮಗಳು ಸೂಳಿ ಆಗಿ ಬಾಳಲಿ ಅಂತನೂ ಆಶೀರ್ವಾದ ಮಾಡೋದಿಲ್ಲ. ಪರಿಸ್ಥಿತಿ ಒತ್ತಡಲೇ ಪರಿಸ್ಥಿತಿ ಹಂಗೆ ಬಂದ್ಬಿಡ್ತೈತಿ. ಇವತ್ತು ವಯಸ್ಸಿನ ಹೆಣ್ಮಕ್ಳು ಯಾರಾದರೂ ನಮ್ಮ ಹತ್ರ ಬಂದು ಅಣ್ಣ ಮನ್ಯಾಗ ಅಪ್ಪ ಅಮ್ಮದಿರು ಅಣ್ಣ ತಂಗಿರು ಉಪವಾಸ ಅದಾರ ಏನಾರು ಭಿಕ್ಷೆ ನೀರ ಅಣ್ಣ ಅಂತ ಹಿಂಗೆ ಸೆರಗು ಒಡ್ಡಿದ್ರೆ ನಾವೇನಂತೀವಿ ಗೊತ್ತಾ? ಅಲ್ಲೇ ಸೆರಗು ಒಡ್ಡಿದ್ರೆ ನಿನ್ಗೆ ಯಾರು ಹಾಕ್ತಾರಲ್ಲ, ಸೆರಗು ಹಾಸು ಮಜಾ ಮಾಡ್ತೀನಿ ಆಮೇಲೆ ಕೊಡ್ತೀನಿ ತಗೊಂಡು ಹೋಗು ಅನ್ನೋ ಕಾಲಲ್ಲಿ ಇಂಥ ಕಾಲ. ಒಡ ಹುಟ್ಟಿದ ಅಣ್ಣನೇ ಈಕೆ ತಲೆ ಹಿಡಿಯಕ್ಕೆ ನಿಂತಾನ ಅಂದಾಗ ಈ ಹೆಣ್ಣು ಏನು ಮಾಡಕ್ಕೆ ಸಾಧ್ಯ? ನೋಡ್ತಮ್ಮ, ಇವತ್ತು ಜಗತ್ತಿನಲ್ಲಿ ಸ್ವಲ್ಪ ಜನ ಸೂಳಿಯರ ಅದಾರ ಅಂತ ಗರ್ತಿಯರ ಸಂಖ್ಯೆ ಇನ್ನೂ ಉಳಿದೈತಿ. ಇಲ್ದಿದ್ರೆ ಅದೂ ಉಳಿಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ಕಾಮ ಬಹಳ ದೊಡ್ಡ ವಿಷಯಲಿ, ಹೆಣ್ಣಿಗೆ ಏಳು ಪಟ್ಟು ಗಂಡಿಗೆ ಒಂದು ಪಟ್ಟು. ಹೆಣ್ಣಿಗೆ ತಡ್ಕೊಳ್ಳೋ ಶಕ್ತಿ ಆ ದೇವರು ಕೊಟ್ಟಾನ, ಆದ್ರೆ ಗಂಡಿಗೆ ಕೊಟ್ಟಿಲ್ಲ. ಕಾಮದ ಪಿತ್ತ ಒಮ್ಮೆ ನೆತ್ತಿಗೆ ಏರಿಬಿಡ್ತು ಅಂತಂದ್ರೆ ಅವ ಹುಚ್ಚು ನಾಯಿ ಆಕ್ಕಾನ. ಆ ಹುಚ್ಚು ಬಿಡಿಸೋದಕ್ಕೆ ಯಾವ ಡಾಕ್ಟರ್ ಕೈಯಿಂದನೂ ಸಾಧ್ಯ ಇಲ್ಲ. ಆಗ ಇಂಥವರೇ ಅದನ್ನು ಬಿಡಿಸ್ತಾರೆ. ಅಲ್ಲಲ್ಲಿ ನಾನು ಇದೊಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ನೀ ಇಷ್ಟೆಲ್ಲ ಮಾತಾಡ್ತೀವಿ. ನೀನು 18 ವರ್ಷ ಆಗ ತನಕ ನನ್ನ ಪಾತಿವ್ರತ್ಯ ಧರ್ಮ ನಾನು ಕಾಪಾಡ್ಕೊಂಡು ಬಂದೆ. ನಾನು ಉಪ್ಪು ಉಳಿತಿಂದವನಲ್ಲಿ ಏನು ನೀ ದೊಡ್ಡವಾದಿ ಮುಂದೆ ಲಗ್ನ ಹಾಕಿತ್ತು, ನಿಮ್ಮ ಹೆಣ್ಣು ಮಕ್ಕಳ ಜೊತೆ ನೀ ಆರಾಮಾಗಿರ್ತಿ, ಅದಕ್ಕೆ ನಮಗೊಂದು ವ್ಯವಸ್ಥೆಗೆ ಬೇಕಲ್ಲ ಅಂತ ಮಾಡ್ಕೊಂಡೀವಿ. ನೋಡ್ತಮ್ಮ, 28 ಮಾತಾಡೋದ್ರಿಂದ ಏನು ಉಪಯೋಗವಿಲ್ಲ. ಮನೆ ಬಿಟ್ಟು ಹೋಗ್ಯೋ, ಸಂತೋಷವಾಗಿ ಹೋ, ಆದ್ರೆ ಹಂಗೆ ಕಳ್ಸಂಗಿಲ್ಲ. ಹಿರಿಯರು ಗಳಿಸಿದ ಆಸ್ತಿ ನಾನು ಇಲ್ಲಿವರೆಗೂ ಏನೇನು ಒಂದೇ ಒಂದು ಪೈಸ ಮುಟ್ಟಿಲ್ಲಲೇ, ಅದನ್ನ ಹೆಸರು ಬರೆದು ಕೊಡ್ತೀನಿ ತಗೊಂಡು ಹೋಗು. ಇನ್ನು ನಾನು ಗಳಿಸಿದ ಆಸ್ತಿಯಾಗಿ ಏನಾದ್ರು ಬೇಕು ಅಂತ ನಿನಗೆ ಆಸೆ ಇತ್ತು ಅಂತಂದ್ರೆ ಜೂನಿಯರ್ ಮಮ್ಮಿ ತಿಕ್ಕಿ ಕರೆದು ಬಿಡಲಿ ಅವನವನು, ಉಳದ ಆಸ್ತಿ ಪೂರ್ತಿ ನಿನಗೂ ಹಚ್ಚ ಕೊಡ್ತೀನಿ. ಅವನು ಆಂಟಿ ಅಂತ ಕರೆಯಪ್ಪ. ಇವಳು ಮಮ್ಮಿ ಅಲ್ಲ, ಇದೊಂದು ಗೊಡ್ಡ ಎಮ್ಮಿ ಅನ್ನಬಾರ್ದಲ್ಲಿ ಅನ್ನಬಾರ್ದಲ್ಲಿ ಹಂಗಲ್ಲ, ಹೆಣ್ಮಕ್ಳಿಗೆ ಅನ್ನಬಾರ್ದಲ್ಲಿ, ಹೆಣ್ಣುಗಳಲ್ಲಿ ಇರಬೇಕು ಅಂದ್ರೆ ಚೋ ಉದ್ದಾರ ಹಾಕಿ ನೀನು. ಆಯ್ತಪ್ಪ, ನಾನು ಮನೆ ಬಿಟ್ಟು ಹೋಗ್ತೀನಿ. ಆತಾತು, ಸ್ಮಶಾನ ಅಂತಿರುವ ಈ ಅರಮನೆಯಲ್ಲಿ ಇರೋದಕ್ಕಿಂತ ದೇವಸ್ಥಾನ ಅಂತಿರುವ ಆ ಗುಡಿಸದಲ್ಲಿ ಇರೋದು ಎಷ್ಟು ಒಳ್ಳೇದು. ನಾನೇನು ಮನೆ ಬಿಟ್ಟು ಹೋಗ್ತೀನಿ, ಆದ್ರೆ ನಾನು ಸಳ್ಳನ್ ಕರ್ಕೊಂಡು ಮನೆ ಬರೋದೊಳಗಾಗೆ ಈ ನಿನ್ನ ಸೂಳೆ ಮನೆಯಲ್ಲಿದ್ರೆ ಮಾತೇ ಬೇರೆ. ಅಯ್ಯೋ ಹುಚ್ಚು ನನ್ನ ಮಗನ, ನನಗೆ ಹುಟ್ಟಿಲ್ಲ ನೀನು, ನೀನು ನನಗೆ ಹುಟ್ಟಿಸಿಲ್ಲ. ನೀನು ಮಾತು ನಾನು ಕೇಳಲಿ ಇಲ್ಲಿ. ಆತು, ನೀನು ಬರೋದ್ರೊಳಗೆ ಎಲ್ಲ ಕಾಗದ ಪತ್ರಕ್ಕೆ ಸೈನ್ ಮಾಡಿಟ್ಟಿರ್ತೀನಿ. ನಿನ್ನ ಆಸ್ತಿ ತಗೊಂಡು ನಿನ್ನ ಹೆಣ್ಣು ಕೂಡ ಎಲ್ಲೇ ಆದಿರು ನಾವು ಈಕೆ ಕೂಡ ಇಲ್ಲೇ ಇರ್ತೀವಿ. ನಮಗೆ ಗೊತ್ತೈತಿ, ರೊಕ್ಕ ಇರೋ ತನಕ ಈಕೆ ಇರ್ತಾಳ, ನಮ್ಮ ಹತ್ರ ರೊಕ್ಕ ಯಾವತ್ತು ಕಲಾಸ ಆಗುತ್ತೆ ಅವತ್ತು ಜಾಗ ಖಾಲಿ ಮಾಡ್ತಾಳ, ಇರೋ ತನಕ ಮಜಾ ಮಾಡೋದೈತಿ, ಆಮೇಲೆ ದಯವಿಟ್ಟು ಯಾರೇನು ಮಾಡೋಕ್ಕಾಗ್ತೈತೆ. ಅವನು ಅವನಿಗೆ ಏನಂತೀನಿ ನಡಿ, ಅವನು ತಲೆ ಕೆಡಿಸ್ಕೊಳ್ಬೇಡ. ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಮ್ಮ ದೇವಿ, ಎಲ್ಲಿ ಕಾಣೆ ಎಲ್ಲಿ ಕಾಣೆ
ಬಾಳ ಮಂದಿ ಬತ್ತಲ ಮಾಡಿರೆ ಸೀರು ಸಿರಿ ಉಡಿಸಿ ಮೋಜು ನೋಡಿರೆ ನಿನ್ನ ಹೊಡೆದ್ರೆ ಒಟ್ಟಿಗೆ ಕೈ ಕಲ್ಲಿಲ್ಲ ಕುಯ್ಕಲ್ಲಿಲ್ಲ ನೆಲ ಕೊಡಿದ್ರೆ ಆಗತ್ತೆ ಮಗನ ಮಾವ ಅವಳು ಎನ್ನ ಭೂಮ ಸಕಲರಿಗೂ ಅನ್ನ ನೀಡುವ ತಾಯಿ ಅವಳಿಗೆ ಪೆಟ್ಟಾದರೆ ಅವಳ ಮಗನಾದ ನನಗೆ ನೋವು ಆಗುವುದಿಲ್ಲವೇ ಮಾವ ಈ ಜಗತ್ತಿನಲ್ಲಿ ಮೂರು ಪವಿತ್ರವಾದ ಭೂಮಿಗಳಿದ್ದಾವೆ ಯಾವ್ಯಾವಪ್ಪ ರಣಭೂಮಿ ರಂಗಭೂಮಿ ರುದ್ರಭೂಮಿ ಅದರಂತೆ ನಾನು ರಂಗಭೂಮಿಯ ಪುತಾರ ಮಗನ ಈ ಉರ ಕಾಲಿಟ್ಟ ಮೇಲೆ ಏನೇನು ಹಲ್ಕಟ್ಟಿಗಿರಿ ಮಾಡಿ ಅನ್ನೋದು ಧರಣರ ಮುಂದೆ ಸಲ ಹೇಳ್ತೀಯೋ ಏನ್ ಕತ್ತಿಗೊತ್ತ ಓದಿಲ್ಲ ಹೌದು ನೋಡ ಮಾವ ಇತ್ತಿತ್ತಲಾಗ ಯಾಕಂದ್ರೆ ಟೋಟಲ್ ರಾತ್ರಿ ನಿದ್ದಿನ ಹತ್ತೋದು ಒಂದ್ ಗುದ್ದೆ ಇರಬಹುದು ಒಂದ್ ಮೂರ್ದುಗಳು ಕಮ್ಮಿ ಮಾಡಿದ ಏಕೆ ಮಾಮ ನಾನು ನಿನ್ನ ಕಣ್ಣಿಗೆ ಸುಂದರಿ ಅಂತ ಕಾಣುತ್ತಿಲ್ಲವೇ ಸುಂದರಿ ಎಲ್ಲ ಈಗ ಮತ್ತೆ ಪೂರ್ವ ಸುಂದರನೇ ಮಾಡಿ ಕೈಬಿಡ್ತೀನಿ ಮಾವ ನನ್ನ ಜೀವನದಲ್ಲಿ ನಾನು ಕೇವಲ ಮೂರೇ ಮೂರು ತಪ್ಪುಗಳನ್ನು ಮಾತ್ರ ಮಾಡಿದ್ದೇನೆ ಮೊದಲೇದು ರಾಜಣ್ಣನ ಅಂದ್ರೆ ನಿನ್ನ ದಡ್ಯಾರ ಮನೆ ಕೆಲಸ ಬಿಡಿಸಿ ನಾನು ಇಲ್ಲಿ ಸೇರ್ಕೊಂಡೆ ಇದು ಮೊದಲೇ ತಪ್ಪು ಇದು ನಿಂದ್ರದಾಗಿಟ್ಕೋ ತಲೆಯಾಗಿಟ್ಕೋ ವಿಚಾರ ಎರಡನೇದು ಶೇಖರ್ ದನರು ಚೀಟಿ ಕೊಡ್ರ ಅಂತ ಹೇಳಿ ಸರಳವನ್ನು ತೋಟ ಕರ್ಕೊಂಡು ಹೋಗಿ ಬಲಾತ್ಕಾರ ಮಾಡಕ್ ಹಚ್ಚಿದೆ ಆಕಿ ಬಲಾತ್ಕಾರ ಮಾಡಿಸ್ಕೊಳ್ಳೆ ಇಲ್ಲಪ್ಪ ತಣ್ಣ ತಳ್ಳ ಜಿಗದು ಓಡೋದ್ಲಿಕ್ಕೆ ಅವಾಗ ಮ್ಯಾನೇಜರ್ ಕೈ ನಾಶಿಕೆ ನನಗ ಬಲಾತ್ಕಾರ ಮಾಡಿದ ಎಂಟು ದಿವಸ ದವಾಖಾನೆಗಿದ್ದೆ ಮೂವತ್ತೈದು ಹೊಲಿಗೆ ದಿವಸ ಸ್ವಲ್ಪ ಜಾಗ ಇಲ್ಲಿ ಚೆಕ್ ಮಾಡ ಮೂರನೇದು ರಾಜಣ್ಣನ ತೋಟ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡಿಸಿದೆ ಈ ಮೂರು ಪಾಪಗಳಿಂದ ಹೇಗೆ ಮುಕ್ತನಾಗಲಿ ಮುಕ್ಕಣ್ಣ ನೀನು ಮೊದಲು ಇಲ್ಲಿಂದ ಊರು ಬಿಡಣ್ಣ ಮಾವ ನಾನು ಯಾವ ಮಾರ್ಗವಾಗಿ ಎಲ್ಲಿಗೆ ಹೋಗಲಿ ಸೀದಾ ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ಸವದತ್ತಿಗೆ ಹೋಗು ಛೇಛೇ ಬೇಡ ಬೇಡ ಅಂತಹ ಪವಿತ್ರವಾದ ಸ್ಥಳಕ್ಕೆ ನನ್ನಂತಹ ಪವಿತ್ರರು ಹೋಗಿ ಅದನ್ನು ಹಾಳು ಮಾಡುವುದು ಬೇಡ ನನ್ನ ಜನಾಂಗದವರು ಜಾಸ್ತಿ ಇರುವವರೆಂದರೆ ಹೈದರಾಬಾದಿಗೆ ತೆರಳಿ ಬಿಡುತ್ತೇನೆ ಏನಲ್ಲಿ ಪ್ಲಾಸ್ಟಿಕ್ ಇದೆ ಅವ ಮ್ಯಾನೇಜರ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಹಿಂಗಾಗಿ ಬರೀ ಪ್ಲಾಸ್ಟಿಕ್ ಅಡಿ ಹಾಕತ್ತಾರ ಎಲ್ಲರು ಮಾವ ನನಗೆ ನಮ್ಮನೆ ಇಬ್ಬರು ಸಿಕ್ಕಾಪಟ್ಟೆ ಹೊಡೆದು ಬಡದು ಸೀರೆ ಉಡಿಸಿ ಊರು ಬಿಡಿಸಾಕತ್ತೀರಿ ನನಗೊಂದಿಷ್ಟು ಭಿಕ್ಷೆ ಕೊಟ್ಬಿಡ್ರಿ ಮಾವ ಬಸ್ ಚಾರ್ಜ್ಗೆ ಭಿಕ್ಷೆ ನಾವು ಕೊಡಂಗಿಲ್ಲ ನಿಮ್ಮ ಮಾವಗಳು ಇರ್ತಾರಲ್ಲ ಅವ್ರು ಕೇಳ್ಕೊ ಮಾವಗಳಿರ ಇದು ಅದೇ ಊರು ಬಿಟ್ಟು ಹೊಂಟಾನಂತ ನೀವು ಯಾರು ಕಣ್ಣೀರು ಹಾಕ್ಬೇಡ ನಿಮ್ಮ ಕಣ್ಣೀರು ಹಳ್ಳವಾಗಿ ಹೊಳೆಯಾಗಿ ಮತ್ತೆ ಮುಂದೆ ಸಮುದ್ರ ಸೇರಬಾರ್ದು ನಾನು ದೂರ ಇರಂಗಿಲ್ಲ ಇಲ್ಲೇ ಇರ್ತೇನೆ ಬರ್ರಿ ಹೈದರಾಬಾದ್ನಾಗ ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬಿರ್ಲಾ ಮಂದ್ರೆ ನೋಡ್ಕೊಂಡು ವಾಪಸ್ ಬರೋರಂತೆ ಮಾವ ಕೊಡ್ರಿ ಮಾವ ಪುಣ್ಯ ಬರ್ತೈತಿ ದೇವರ ಮಕ್ಕಳು ನಾವೆಲ್ಲ ತಿರುಕ ಧನಿಕ ಬೇರಿಲ್ಲ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀರು ಶಿವನೇ ಕಾಸೊಂದು ನೀರು ಶಿವನೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀರು ಶಿವನೇ ಕಾಸೊಂದು ನೀರು ಶಿವನೇ ಮಾವ ನಿಮ್ಮನ್ನೆಲ್ಲ ಬಿಟ್ಟು ನಾ ಪರದೇಶಿಯಾಗಿ ಹೊಂಟೆ ನಾನು ಬರ್ತೀನಿ ಮಾವುಗಳ ಟಾಟಾ ಟಾಟಾ ಹಮ್ ತೋ ಚಲೆ ಪರದೇಶ ಹಮ್ ಪರದೇಶಿ ಹೋ ಗಯೇ ಛೋಟಾ ಅಪನಾ ದೇಶ ಹಮ್ ಪರದೇಶಿ ಹೋ ಗಯೇ ಮಾವುಗಳ ಹೊಡಿದ್ರೆ ಒಂದು ಗಜ್ಜು ಶಿರ ಪಿಟ್ಟೆ ಇವನಂತೂ ಈ ಅವತಾರ ಮುಗಿದು ಇನ್ನು ಮನೆಯಲ್ಲಿ ಇನ್ನೂ ಇಬ್ಬರು ಅವತಾರ ಇದೆ ಹೇಳ್ತಿಲ್ಲ ನಾನು ಹೇಳೋದಷ್ಟೇ ಅಲ್ಲ ಇವತ್ತು ಅವರ ಸನ್ನಿವೇಶ ನಾನು ಕಣ್ಣಾರೆ ತೋರಿಸ್ತೇನೆ ನಡೀರಿ ಹೋಗೋಣ ಬಾ ನಡೀರಿ ಅಲ್ಲ ನಾನು ಎಂತ ಉಚ್ಚಗೌಡ ಇದ್ದೇನೆ ಅಂತ ಚಂಚಲ ಹಿಂಗೆ ಮಾಡ್ತಾಳೆ ನನಗೆ ಗೊತ್ತೈತಿ ಆದರೂ ಆಕೆಗೆ ನಂಬಿಕೆ ಇತ್ತು ನನಗೆ ಒಂದು ಕ್ವಾರ್ಟರ್ ಮ್ಯಾಗ ಕುಡಿದ್ರೆ ಆಗಂಗಿಲ್ಲ ಮ್ಯಾಗ ಒಂದು 5 ಆಕ್ಸ್ ಬಿಟ್ಟರೆ ನಾನು ಯಾವಾಗ ಮಕ್ಕಳನ್ನೇನೋ ತಿಳಿಯಂಗಿಲ್ಲ ಅವನವ ತಲೆ ದಿಂಬಡಿಗೊಂಡು 10,000 ರೂಪಾಯಿ ಇಟ್ಟಿದ್ದು ತಗೊಂಡು ಪಾರ ಅಲ್ಲ ಎಲ್ಲೂ ಹೋಗಂಗಿಲ್ಲ ರೊಕ್ಕ ಕಲೆ ಆಗತ್ತಂಗ ಕಟ್ಟಾಡ್ತಾಳ ಆಮೇಲೆ ಮತ್ತೆ ತಮ್ಮ ಅಣ್ಣನ ಕರ್ಕೊಂಡು ಸೋಗು ಮಾಡ್ಕೊಂಡು ಬಂದು ಬಿಡ್ತಾಳ ಹಾಯ್ ಹಾಯ್ ಬರೀ ಹಾಯಿಗೆ ಮಾಡಲಾಗದೈತಿ ನಮ್ಮ ಮನೆ ಬರ ಸುಡುಗಾಡತ್ತಂಗ ಅಲ್ಲ ನಾನು ಭಾಳ ಹುಚ್ಚಿದ್ದೀನಿ ಕೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪು ಕೂರು ತುಂಬ ಆಟಾಡಕತ್ತೀನಿ ಮನ್ಯಾಗ ಆಡಾಳ ಅಡುಗೆ ಇದನ್ನ ಕೆಲಸ ಮಾಡೋರಂಗಿ ಹೆಂಗು ರಂಗ ಊರಾಗಿಲ್ಲ ಅವ ಬರ್ಬೇಕಾದ್ರೆ ಇನ್ನೂ ಒಂದು 15 ದಿವಸ ಆಗುತ್ತೆ ಪ್ರಯತ್ನ ಪಡಮ್ಮ ಕಡೆಗೆ ನಮ್ಮನಾರ ಬಿಡ್ತಾಳ ಇಲ್ಲ ಅಟ್ಟ ಸಾಕು ರಂಗಿ 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 ಬಾಯಿಲ್ಲಿದ್ರಿ ಗುಡ್ಸಕ್ಕ ಬನ್ನಿ ಅಲ್ಲ ಕಸ ಹೊಡೆಕತ್ತೆ ಮತ್ತೆ ಬಿದ್ದಿತ್ತೇನೆ ಅದಕ್ಕೆ ಯಾವಾಗ ನೋಡ್ರಿ ಕೈಯಾಗ ಕಸ ಬರಿಗೆ ಇಟ್ಕೊಂಡ ಇರ್ತಿದ್ದೀವಿ ನಾವು ನಮ್ಮ ಗಾರತ್ತಾಗ ಇಲ್ಲ
ಏನಾರ ಮಾತಾಡ್ಬೇಕು ಅಂತಂದ್ರೆ ಅಡ್ಡಿದೇ ಬಂದ್ಬಿಡ್ತೈತಿ, ಮುಂದೆ ನಮಗ್ ಮಾತ ಬರ್ಲಾರ್ದಂಗ ಆಗ್ತೈತಿ ಸುಡುಗಾಡತ್ತ. ಏನ್ ಹೇಳ್ರಿ ಅಲ್ಲಿ ಏನ್ ನೀನು ನಾವು ನೋಡಕ್ ಎಷ್ಟು ಚಂದ ಕಾಣ್ತಿ ಈ ಮರಾಠ ವಾಡಂಗ ಕಚ್ಚಾ ಹಾಕೊಂಡ್ ಅಡ್ಡಾಡ್ತಿದಪ್ಪ. ನೀ ಹೂ ಅನ್ನು ಅವನ ಅವನ ಧರ್ಮಾವರಣ ರೇಷ್ಮೆ ಸೀರೆ 15,000 ರೂಪಾಯಿದು ಬೆಳ್ಳಿ ದಡಿ ಇದ್ದಿದ್ದು ಕೊಡಿಸ್ತೀನಿ. ಆಮ್ಯಾಗ ಕೇರಳದು ಅವಲಕ್ಕಿ ಸರ, ತಮಿಳ್ನಾಡಿನ ಕಾಸಿನ ಸರ, ನಮ್ಮ ಕರ್ನಾಟಕದ ಬೋಳು ಬರೋ ಸರ, ಈ ಬೋರ್ಮಳ ಸರ ಎಲ್ಲ ಹಾಕೊಂಡು ಕುರ್ಚಿ ಮೇಲೆ ಕಾಲ ಮೇಲೆ ಕಾಲು ಹಾಕೊಂಡು ನೀ ಕುಂತು ಬಿಟ್ಟೆ ಅಂತಂದ್ರೆ ಲಕ್ಷ್ಮೀ ದರ್ಶನ ಕೊಲ್ಲಾಪುರಕ್ಕೆ ಯಾರು ಹೋಗಂಗಿಲ್ಲ, ಎಲ್ಲ ನನ್ನ ಮನೆಗೆ ಬರ್ತಾರೆ. ಆದ್ರೆ ನೀ ಹೂ ಅನ್ಬೇಕು ಆಟ ಯಾಕ ಇವತ್ ಚಾಲೋಗಿತ್ತೇರಿ ಬಾಯಿ ತುಂಬಾ ಹಲ್ಲಿನ ಸೆಟ್ ಹಾಕಿಸ್ಕೊಂಡು ಹಳೇದ್ ಹುಡುಗಿಯರ್ನ ಕೇಳಕತ್ತೀಯ. ನೀ ಕರೆದ ಕೂಡಲೇ ಬಂದ್ ಮಲಗಾಕ ಮ್ಯಾನೇಜರ್ ತಂಗಿ ಚಾನ್ಸ್ ಅಂತ ತಿಳ್ಕೊಂಡಿರ. ಹೆಣ್ಣು ಹೆಣ್ಣು ಎಂದು ವೈರಿ ಆಗಕ್ ಹೋಗಬಾರ, ಅವ್ರು ಗಳಿಸೋರು ಹೊಟ್ಟೆ ಪಾಡ್ಗೇನೋ ಮಾಡ್ಕೊಂಡು ಹೋಗ್ತಾರ. ನೀನು ದುಡಿ ಹಾಕಿ ನಿನ್ನ ತೋಳು ಬಾಯಾಗ ಅಂತ ಶಬ್ದ ಯಾವ ಕಾಲಕ್ಕೂ ಬರಬಾರ್ದು. ನೋಡು ನೀನು ಖಾಲಿ ಇದ್ಯಾ, ಏನೋ ಅಪ್ಲಿಕೇಶನ್ ಕೊಟ್ಟಿನಿ, ಬೇಕಿದ್ರೆ ಕೆಲಸ ಕೊಡು, ಇಲ್ಲಿರು ಒಳ್ಳೆ ಅಂತ ಅಂದ್ಬಿಡು. ಯಾರು ಬೇಡ ಬಂದಿನ ಒತ್ತಾಯ ಎಲ್ಲೆಲ್ಲ ಖಾಲಿ ಇರುತ್ತಲ್ಲ ಅಪ್ಲಿಕೇಶನ್ ಹಾಕುವಂತ ಹೊಂಟ್ಬಿಟ್ಟಿ. ಏನ ಖಾಲಿ ಇದ್ದಲ್ಲ ಹಾಕೋರ ನಾವು. ಹೌದೌದೌದು ಹಾಕಿದ್ದೀನಿ ನಾ ಹಂಗ ದುಡಿಯೋರು ಅಂದ ಕೂಡ ಏನೆಲ್ಲ ಮಾಡ್ತಾರ ಅಂತ ತಿಳ್ಕೊಂಡ್ಬಿಟ್ಟಿ. ಏನ ತುಜಾಯ್ಲ ಅಯ್ಯೋ ಮಾತು ಬರೋಬ್ಬರಿ ಆಗೋದು, ಇದು ಬರೋಬ್ಬರಿ ಆಗೋವಲ್ಲ. ಮುಂದೆ ಏನ್ ಮಾಡೋರು ನೀವು? ನಾನು ಏನಂತೀನಿ? ಬಾಳ ನೀ ಮಾಡ ಗೌಡ ಅಂದ್ರೆ ಕಿಮ್ಮತ್ತಿಲ್ಲ ಅಂತ ತಿಳ್ಕೊಂಡಿ. ಏನ್ ಅನ್ನವ್ ನೀನು? ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಮ್ಯಾಗ ದಬತ್ಕಾರ. ಏನ ದಬತ್ಕಾರ? ಬಾಯಾಗ ಹಲ ಸೆಟ್ ಹಾಕ್ಸ್ಕೊಂಡು ಸರಿಯಾಗಿ ಮಾತಾಡಕ್ ಸಹಿತ ಬರವಲ್ದು. ಬಲತ್ಕಾರ ಅನ್ನೋದು ವಯಸ್ಸಿನಾಗ, ಅದು ವಯಸ್ಸಾದ್ಮ್ಯಾಗ ದಬತ್ಕಾರ. ಯಾಕಂದ್ರೆ ನಾವ್ ಯಾವಾಗ ಡಬ್ ಬೀಳ್ತೀವಿ ಹೇಳಕ್ ಬರಂಗ. ಬರಲ್ಲ ಬಾ, ಇವತ್ತು ಆಗೋದು ಹಾಗೆ ಹೋಗ್ಬಿಡಿ. ನೀ ನನ್ನರ ಮಾಡಬೇಕು ಇಲ್ಲ ನಾ ನಿನ್ನರ ಮಾಡ್ತೀನಿ, ಅದು ದಬತ್ಕಾರ. ರಾಜಣ್ಣ ಇವಾಗ ಬಂದೇನು? ಈಗ ಬಂದ. ಏನಿಲ್ಲ, ಬೇಸರ ಆಗ್ಬಿಟ್ಟಿತ್ತು, ರಂಗನ ಊರಾಗಿಲ್ಲ ನೋಡು. ಅವ ಇದ್ರೆ ನಮ್ಗೆ ಟೈಮ್ ಪಾಸ್ ಆಗ್ತೈತೆ. ಇಲ್ಲ ಕುರ್ಚಿ ಮ್ಯಾಗ ಕುಂತಿದ್ನ ನಮ್ ರಂಗವ್ವ, ಯಪ್ಪ ಏನು ಆರಾಮ್ ಕುಂತು ಬಿಟ್ಟಿಯಲ್ಲ ಬಾರ ಮಗಳ, ಏನು ವಯಸ್ಸಾಗ್ಬಿಟ್ಟೈತಿ, ಆಳಿ ಜ್ಞಾಪ ಮಾಡ್ಕೊಂಡು ಆಗ ಕುಂತೇನೆ. ಹ್ಞೂ, ಮೈ ಮ್ಯಾಗ ಬಂದ ತಕ್ಷಣ ಏನಂತೀವೋ ನಮಗೆ ಗೊತ್ತಿಲ್ಲ. ಅಲ್ಲಪ್ಪ ನೀ ವಯಸ್ಸಿನಾಗ ಬಹಳ ಕಬಡ್ಡಿ ಆಡ್ತಿದ್ದೆ ಅಂತಲ್ಲ. ಹುಣ ಕರ್ನಾಟಕ ಮಹಾರಾಷ್ಟ್ರ ತಮಿಳ್ನಾಡು ಆಂಧ್ರ ಕೇರಳ ಗೋವಾ ಸಮೇತ ಬಂದಿದ್ದೆ. ಗೋವಾದಾಗ ನಾನು ಬಹಳ ದೊಡ್ಡ ಆಟ ನಡೆದಿತ್ತು ಕಬಡ್ಡಿ. ಹ್ಞೂ, ಅಲ್ಲಿಗೆ ಸ್ವಲ್ಪ ಕಾಲಕ್ಕೆ ಪಟ್ಟು ಬಿತ್ತ ಹಿಂಗಾತ ನನ್ನ ಹಣೆ ಬರ. ಅದು ಹಂಗ ಆಡ್ತಿದ್ರು, ತೋರಿಸ್ಕೊಡಕ್ ಹತ್ತಿದ್ದೆ ಅಷ್ಟಾಗ ನೀ ಬಂದೆ. ಗೌಡ್ರ ನೀವು ನನ್ ತಂಗಿ ಕಬಡ್ಡಿ ಹೇಳ್ಕೊಡೋ ಸರಿ ಹೋಗಲ್ಲ, ಇವತ್ತು ನಾನು ನಿಮಗೆ ಕಬಡ್ಡಿ ಹೇಳ್ಕೊಡ್ತೀನಿ. ಮಗನ ನಾನು ಈ ಮನಿ ಗೌಡಲೇ ಗೌಡ ತೌಡ ಬಿಡ್ರಿ. ಒಂದ ಮರದ ಬಂದವ ಒಂದ ಮರದ ಅದ ಒಂದ್ ಮರದ ಅದಕ್ಕಂತಾನೆ ಬಿಟ್ಟಿನವ ತಂಗಿ. ಇವ್ರ ಸುದ್ದಿ ಹೋಗ್ಲಿ, ಈಗ ಅವರಿಬ್ರು ಬರ್ತಾರ. ಮ್ಯಾನೇಜರ್ ಅವ್ರ ತಂಗಿ, ಅವರಿಬ್ರಿಗೂ ಒಂದ್ ಗತಿ ಕಾಣಿಸ್ತಾನವ. ನೀನ್ ಆ ಕಡೆ ಇರು, ಅದೇ ಕಡೆ ಇರ್ತೀನಿ. ತಂಗಿ ಒಳಗಡೆ ಯಾರದಾರ ಅಂತ ನೋಡಮ್ಮ. ಆ ಮುದಿಗಡ ಒಬ್ನೇ ಒದ್ದಾಡ್ತಾ ಇದ್ದಾನೆ. ನೋಡಮ್ಮ, ಯಾವಾದ್ರೂ ಮಾಡಿ ಇವತ್ತು ಗೌಡನ ಹೆದರ್ಸಿ ಅವನ ಆಸ್ತಿನ ನಾವು ಬರ್ಸ್ಕೊಳ್ಳೇಬೇಕು. ನೋಡು ಬಂದಂಗಾಯ್ತು. ಏನಾತು ತಂದೆ ನನ್ನ ಹಣೆ ಬರ ಕಡೆ ಕಾಲ್ದಾಗ ಇವನ. ಅಯ್ಯೋ ಸುಮುಖ ನೀವು ನೀವೇ ನೋಡ್ಕೊಂಡು ನಿಂತಿರ್ಲೋ, ನಾನು ಸ್ವಲ್ಪ ಹಿಡ್ಕೊಂಡಾರ ಹಿಡ್ಕೊಳ್ರಲ್ಲಿ. ಇಲ್ಲ ಗಟ್ಟಿನ ನಿನ್ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತೀನಿ. ಅದೊಂದು ಬಾಕಿ ಉಳ್ದೈತಿ ನೋಡ್ಲಿ, ನಾನು ನೋಡಕ್ ಸುಮ್ನೆ ತಗೋ ಇದನ್ನ. ಏನಿದೆ
ಇದರಲ್ಲಿ ನಿನ್ನ ಸಕಲ ಆಸ್ತಿನೆಲ್ಲ ನನ್ನ ಹೆಸರಿನಲ್ಲಿ ಬರ್ಚಿಕೊಂಡಿದ್ದೀನಿ. ಯಾಕೆ ನನಗೆ ಹುಟ್ಟಿ ಹೆಣ್ಣಿನ ಅವಾಜ್ ಮಾಡಿದಿ ಬಾಯಾಗ ಗುಂಡಾಕ್ತೀನಿ. ಬಾಯಾಗ ಅಯ್ಯೋ ಇವನು ನನಗಿನ್ನು ಮಗ ಆದಾರಲ್ಲಿ ಹಚ್ಚ ಬಾಯ್ ತಗೋ ಸಹಿ ಹಾಕು. ಬಾಯಿ ಮುಚ್ಚಿದ ಮೇಲೆ ಸಹಿ ಹಂಗ ಹಾಕ್ತಾರ? ಬಾಯಿ ಸಹಿ ಹಾಕಲ್ಲ ನಿನ್ ಕೈ ಸಹಿ ಹಾಕತ್ತೆ. ಕೈಗೂ ಪೆಟ್ಟು ಬಿದ್ದಾಯ್ತು. ಜಾಸ್ತಿ ಮಾತಾಡಿದೆ. ಒಂದು ಒಂದ ಎರಡು ಬೇಡ. ಎರಡು ಎರಡು ಒಂದು ಬೇಡ. ಮೂರು ಲೋಫರ್ ನನ್ನ ಅಂಗಾಂಗ ರಕ್ಷಕರು. ನನ್ನ ಮಗನೇ ಲೇ ನಾನ್ ಮ್ಯಾನೇಜರ್ ಲೇ ದೊಡ್ಡ ಮ್ಯಾನೇಜರ್ ಬಾಯ್ನ ಮ್ಯಾನೇಜರ್ ಅಂತ ಮ್ಯಾನೇಜರ್ ಮನೆ ಮುರುಕ್ ಮ್ಯಾನೇಜರ್ ಅಂತ. ಅಷ್ಟೇ ಮಾಡಲಮ್ಮ ಈಗ ಗೋಮುಖ ಬೇಕ್ರ ನಿನ್ನ ಸಲುವಾಗಿ ಹೊರಗಡೆ ಕಾರಿದ್ದಾರೆ. ಮಗಳು ಅದೇ ನಮಗ ಅವ್ರ ಮನೆ ಅಲ್ಲ ತಂಗಿ ನನ್ ನೆನಪಾದ್ರೆ ನನ್ ಮೊಬೈಲ್ ಫೋನ್ ಮಾಡಿಲಿ. ಇನ್ನವ ಬಿಡ್ರಿ ಬಾಬಾ ಸರಳವನವರು ಅಪ್ಪಾರು ಪ್ರೀತಿ ಮಾಡಲ್ಲ ಇಬ್ಬರಿಗೂ ಕೊಟ್ಟು ಮದುವೆ ಮಾಡ್ರಿ. ಆರಾಮಾಗಿ ಅಜ್ಜ ಅನಿಸ್ಕೊಂಡು ಮನ್ಯಾಗ ಇರೋದನ್ನ ಬಿಟ್ಟು ಇಲ್ಲದೆಲ್ಲ ಹರಗೆ ಆಡ್ತೀರಪ್ಪ ಊರು ತುಂಬಾ. ಮತ್ತೆ ನನಗೆ ಟೈಮ್ ಪಾಸ್ ಆಗುತ್ತೆ. ಅಯ್ಯ ಮೊಮ್ಮಗ ಬರ್ತಾನಲ್ಲ ಆಡ್ಕೊಂತ ಕುಂದ್ರಿ. ಅವನ್ನೆಲ್ಲ ಕೆಟ್ಟ ಕೆಟ್ಟ ಬಿಟ್ಬಿಡಪ್ಪ ನನಗೆ ಸರಳನ್ ಜೊತೆಗೆ ಮದುವೆ ಮಾಡ್ತಿಲ್ಲಪ್ಪ. ಆಸ್ ಬಿಡ್ರಲ್ಲಯ್ಯಪ್ಪ ಇಷ್ಟು ಮಂದಿ ಕೂಡಿ ನನ್ನ ಒಬ್ಬನಿಗೆ ಬುದ್ಧಿ ಹೇಳಕತ್ತೀರಿ ಅಂತಂದಾಗ ಇಷ್ಟಾದ್ರೂ ನಾವು ತಿದ್ಕೊಡ್ಲಿಲ್ಲ ಅಂದ್ರೆ ನಮಗ್ ಮನುಷ್ಯ ಅಂತ ಯಾರು ಕರೀತಾರಲ್ಲಿ. ಆದ್ರೆ ಮೊದಲು ನಮ್ಗೆ ಯಾವ್ದಾದ್ರು ಧನ ದವಖಾನೆ ಸೇರಿಸಿ ಮನುಷ್ಯರ ದವಖಾನೆ ಬಚ್ಚಲ್ದಾಗ ದಾರ ಬಿದ್ದು ಕಾಲು ಮುರ್ಕೊಂಡಿ. ಹೂನ್ರಿ ದಿವಸ ಬಚ್ಚಲ್ದಾಗ ಕಾಲು ಇಡ್ತಿದ್ರೆ ಇವತ್ತು ಬ್ಯಾರೆ ಬಚ್ಚಲ್ದಾಗ ಕಾಲಿಟ್ಟಾರ ಅದಕ್ಕೆ ಹಿಂಗಾಗೈತಿ. ಗಂಡು ಮಕ್ಕಳು ಮಾತು ಕೇಳಿ ಬೇಡ ಹೂ ಅಂದ್ರೆ ಬಾಳ ಮಾತಾಡ್ತಾರ ನಡಿಯಪ್ಪ ದವಾಖಾನೆ. ಬಟ್ ಅಂತೂ ಅಪ್ಪ ಚಲೋ ಅದ್ರಲ್ಲ ಸಾಕು ನೋಡಿ ತಂಗಿ ಜೀವನ ಶುದ್ಧ ಆಯ್ತು ನಮ್ಮದ ತ್ರಾಸ ಆಯ್ತು.